जयति हरिरचिन्त्यः सर्वदेवैकवद्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः व्यासाय भवनाशाय श्रीशाय गुणराशये कृत्याय शुद्धविद्याय मध्वाय च नमो नमः नारायणं सर्वगुरुं जगदीकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमेशं वन्दे भवघ्रममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। देवं नारायणं नत्त सर्वदोषविवर्जितं परिपूर्ण गुरुं गीतार्थं वक्षामिलेशतः लक्ष्मीनारायणं वन्दे पूर्णबोधगुरोऽपि कुर्मः श्रीकृष्ण भाष्याद्युक्तार्थसङ्ग्रहम्। ಇವಾಗ ಇಲ್ಲಿ ಮತ್ತೆ ಭಗವಂತ ತನ್ನ ವಿಭೂತಿ ರೂಪವನ್ನು ವರ್ಣನೆಯನ್ನು ಮುಂದುವರಿಸ್ತಾ ಇದ್ದಾನೆ. ಅನಂತಶ್ಚಾಸ್ಮಿ ನಾಗಾನ ವರುಣೋ ಯಾದಸಾಂ ಅಹಂ ಪಿತೃಣಾಂಚ ಪಿತೃಣಾಂ ಅರ್ಯಮಾಚಾಸ್ಮಿ ಯಮಸಂಯಮತಾಮಹಂ. ನೋಡಿ, ನಾಗಾನಾಂ ಅನಂತಶ್ಚಾಸ್ಮಿ, ಅನೇಕ ಹೆಡೆ ಉಳ್ಳಂತಹ ಸರ್ಪ ಹಾವುಗಳು ಅಂದರೆ ಅನೇಕ ಹೆಡೆ ಉಳ್ಳಂತಹ, ಅದನ್ನು ಅನಂತ ನಾಗ ಅಂತ ಕರೀತಾರೆ. ಅಂಥ ಅನೇಕ ಹೆಡೆಗಳಲ್ಲಂಥ ಹಾವುಗಳಲ್ಲಿ ಸರ್ಪಗಳಲ್ಲಿ ನಾನು ಅನಂತನಾಗಿದ್ದೇನೆ, ಅರ್ಥಾತ್ ಆ ನಾಗಗಳಲ್ಲೇ ಶ್ರೇಷ್ಠವಾದವನು, ಶ್ರೇಷ್ಠನಾದವನು ಶೇಷ. ಆ ಶೇಷನ ಒಳಗೆ ನನ್ನ ವಿಭೂತಿ ರೂಪ ಇರುವುದರಿಂದಾಗಿ ಶೇಷನಿಗೆ ಶ್ರೇಷ್ಠತ್ವ ಬಂದಿದೆ. ನಾನು ಅನಂತ ಎಂಬ ಹೆಸರಿನಿಂದ ಅಲ್ಲಿ ಇದ್ದೇನೆ. ಭಗವಂತನಿಗೆ ಅನಂತ ಅಂತ ಹೆಸರು ಯಾಕೆ? ಅವನಿಗೆ ಗೊತ್ತು, ದೇಶತಃ ಕಾಲತಃ ಗುಣತಃ ಅಂತ ಪರಿಚ್ಛೇದ, ಒಂದು ಅಳತೆ ಇಲ್ಲದವನು. ದೇಶತಃ ಪರಿಚ್ಛೇದ ಅಂದರೆ ಈ ದೇಶದಲ್ಲಿ ಇದ್ದಾನೆ, ಆ ದೇಶದಲ್ಲಿ ಇಲ್ಲ. ದೇಶತಃ ಒಂದು ಮಿತಿ ಇಲ್ಲ, ಎಲ್ಲ ದೇಶದಲ್ಲಿ ಇಲ್ಲ, ಸರ್ವ ದೇಶದಲ್ಲಿ ಅಂತ ಅಂದರೆ ಪರಿಚ್ಛೇದ ಒಂದು ಮಿತಿ ಇಷ್ಟೇ, ಈ ದೇಶದಲ್ಲಿ ಮಾತ್ರ ಇದು ಅಲ್ಲಿಲ್ಲ ಅಂತಿಲ್ಲ. ದೇಶತಃ ಮತ್ತು ಪರಿಮಿತಿ ಇಲ್ಲ, ಅಪರಿಮಿ ಎಲ್ಲ ದೇಶದಲ್ಲೂ ಇದ್ದಾನೆ. ಕಾಲತಃ ಮಿತಿ ಇಲ್ಲ, ಈ ಕಾಲದಲ್ಲಿ ಇರ್ತಾನೆ ಆ ಕಾಲದಲ್ಲಿ ಇಲ್ಲ ಅಂತಿಲ್ಲ. ಹಾಗಾಗಿ ಅವನು ಕಾಲತಃ ಪರಿಚ್ಛೇದ ಇಷ್ಟೇ ಒಂದು ಅಳತೆ, ಇಷ್ಟೇ ಇಲ್ಲಿ ಮಾತ್ರ, ಈ ಕಾಲದಲ್ಲಿ ಮಾತ್ರ ಆ ಕಾಲದಲ್ಲಿ ಇಲ್ಲ ಅಂತಿಲ್ಲ. ಮತ್ತು ಗುಣತಃ ಪರಿಚ್ಛೇದ ರಹಿತ ಅಂದರೆ ಈ ಇಷ್ಟು ಗುಣ ಇದೆ, ಈ ಗುಣ ಇಲ್ಲ, ಇಷ್ಟೇ ಲಿಮಿಟೆಡ್. ಕಾಲದ ಒಂದು ಮಿತಿ, ದೇಶದ ಒಂದು ಮಿತಿ, ಗುಣದ ಒಂದು ಮಿತಿ ಇಷ್ಟೇ, ಇಲ್ಲಿ ಇಷ್ಟಿಲ್ಲ. ಹಾಗೆ ದೇಶ ಕಾಲ ಗುಣತಃ ಪರಿಚ್ಛೇದ ರಹಿತ ಅಂತ ಅವನು ಕರೀತಾನೆ. ಅಂದರೆ ಒಟ್ಟಿ ಟೋಟಲ್ ಅರ್ಥ ಏನು, ಎಲ್ಲ ದೇಶದಲ್ಲಿಯೂ ಇದ್ದಾನೆ, ಎಲ್ಲ ಕಾಲದಲ್ಲಿಯೂ ಇದ್ದಾನೆ, ಎಲ್ಲ ಗುಣದಿಂದಲೂ ತುಂಬಿದ್ದಾನೆ. ಅದರಿಂದಾಗಿ ಆ ಭಗವಂತನಿಗೆ ಅನಂತ ಎಂಬುದಾಗಿ ಹೆಸರು. ಅಂತ ಅನಂತ ಎಂಬ ಹೆಸರಿನಿಂದ ಅನಂತ ಒಳಗೆ ಶೇಷನೊಳಗೆ ಇದ್ದಾನೆ. ಆದ್ದರಿಂದಾಗಿ ಆ ಅನೇಕ ಹೆಡೆಯುಳ್ಳ ಸರ್ಪಗಳಲ್ಲಿ ಶೇಷದೇವನಿಗೆ ಶ್ರೇಷ್ಠತ್ವ ಬಂದಿದೆ. ಯಾಕೆಂದರೆ ಅವನ ಸಾವಿರ ಹೆಡೆಗಳಲ್ಲಿ ಒಂದು ಹೆಡೆಯಲ್ಲಿ ಏನು ಮಾಡ್ತಾ ಇದ್ದಾನೆ ಹೇಳಿ, ಸಾವಿರ ಹೆಡೆಯಲ್ಲಿ ಒಂದು ಹೆಡೆಯಲ್ಲಿ ಆ ಭೂಮಿಯನ್ನು ಧಾರಣೆ ಮಾಡಿದ್ದಾನೆ. ಅದು ಸರ್ಷಪ ಆಗೈತೆ, ಸಾಸಿವೆ ಕಾಳಿನ ಧಾರಣೆ ಮಾಡಿದ್ದಾನೆ, ಸಾರ್ಥಕ ಆಯಿತು. ಅವನ ತಲೆ ಇದ್ದದ್ದು ಸರಿಯಾಯಿತು. ವರುಣೋ ಯಾದಸಾಮಹಂ ಜಲ, ನೋಡಿ ಇದು ವಿಜಾತೀಯ ಶ್ರೇಷ್ಠತ್ವ ಬಂತು ಮತ್ತಿಲ್ಲಿ. ಯಾಕೆಂದರೆ ಜಲಚರ ಪ್ರಾಣಿ, ಜಲಚರ ಪ್ರಾಣಿಗಳಲ್ಲಿ ಅದನ್ನು ಯಾದ ಅಂತ ಕರೀತಾರೆ, ಯಾದಸ್, ಅದು ವಿಜಾತೀಯ. ಯಾಕೆಂದರೆ ವರುಣ ಒಂದು ದೇವತೆ, ಯಾದಸ್ ಅಂದರೆ ಜಲಚರ ಪ್ರಾಣಿಗಳು ಬೇರೆ ಆಯಿತು, ವರುಣನ ಜಾತಿಯಲ್ಲಿ ಸೇರೋದಿಲ್ಲ. ಆ ವಿಜಾತೀಯವಾದ ಗುಂಪಿನಲ್ಲಿ ಹೀರೋ ಯಾರು? ವರುಣ. ಯಾಕೆಂದರೆ ಆ ಎಲ್ಲ ಜಲಚರ ಪ್ರಾಣಿಗಳಿಗೆ ಸ್ವಾಮಿಯಾಗಿ ಇರುವವನವನು ತಾನೇ ಅಲ್ರಿ. ಎಲ್ಲ ಜಲಚರ ಪ್ರಾಣಿಗಳಿಗೆ ಸ್ವಾಮಿಯಾಗಿರುವವನು ಯಾರು? ವರುಣ ತಾನೇ. ಆದ್ದರಿಂದಾಗಿ
ಅವನ ಕೈಯಲ್ಲಿದೆ. ಹಾಗಾಗಿ ಅವನು ಸ್ವಾಮಿ ಆದ್ದರಿಂದಾಗಿ ಅವನಿಗೆ ಒಂದು ಶ್ರೇಷ್ಠತ್ವ ಬಂದಿದೆ. ಇದು ವಿಜಾತೀಯವಾದ ಗುಂಪಿನಲ್ಲಿ ಅವನಿಗೆ ಶ್ರೇಷ್ಠತ ಆ ವರುಣನಿಗೆ ಬಂದದ್ದು ಪರಮಾತ್ಮನ ಒಂದು ವಿಭೂತಿ ರೂಪದಿಂದ. ವರುಣ ದೇವರಿಗೆ ವರುಣ ಅಂತ ಹೆಸರು. ಅದಕ್ಕೆ ಅನೇಕ ಅರ್ಥವನ್ನು ಮಾಡಿದ್ದಾರೆ. ಇಲ್ಲಿ ವರುಣ ಎಂಬುದಕ್ಕೆ ವರಣಾತ್ ಅಂತ ಒಂದು ಅರ್ಥ ಹೇಳ್ತಾರೆ. ವರಣಾತ್ ವರುಣ ಅಂತ ಭಕ್ತರನ್ನು ಸ್ವೀಕಾರ ಮಾಡ್ತಾರೆ. ಪ್ರಿಯತೆ ಇತಿ ವರುಣ, ವೃಣೋತಿ ಇತಿ ವರುಣ. ಭಕ್ತರನ್ನು ಸ್ವೀಕಾರ ಮಾಡ್ತಾನೆ, ಆದ್ರಿಂದಾಗಿ ಅವನು ವರುಣ. ಭಕ್ತರ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ, ಭಕ್ತರನ್ನು ಸ್ವೀಕಾರ ಮಾಡ್ತಾನೆ, ಆದ್ರಿಂದಾಗಿ ವರುಣ ಅಂತ ಒಂದು ಅರ್ಥ. ವೃಣೋತಿ ಇತಿ ವರುಣ ಅಂತ ಹೇಳ್ಬೋದು. ಇಲ್ಲಿ ಒಂದು ಇನ್ನೊಂದು ಅರ್ಥವನ್ನು ರಾಯರು ಸೂಚನೆ ಮಾಡ್ತಾ ಇದ್ದಾರೆ. ವರಣ ಇತಿ ವರುಣ. ವರಣ, ವರ ಅಂದರೆ ಸೂಪರ್, ಶ್ರೇಷ್ಠ. ನಾ ಅಂದರೆ ಆನಂದ, ಶ್ರೇಷ್ಠವಾದ ಆನಂದ ಉಳ್ಳವನಾದ್ರಿಂದಾಗಿ ವರಣ ಅಂತ ಆಗಬೇಕು. ನಶ್ಚ ನಿವೃತ್ತಿ ವಾಚಕ. ನಾ ಅಂದರೆ ಆನಂದ, ವರ ಅಂದರೆ ಶ್ರೇಷ್ಠ. ಶ್ರೇಷ್ಠವಾದ ಆನಂದ ಉಳ್ಳವನು ವರಣ ಅಂತ ಆಗಬೇಕು. ವರಹ ನಹ ಯಸ್ಯ ಸಹ ವರಣ. ವರುಣ ಅಕಾರದ ಬದಲು ಉಕಾರ ಬಂದಿದೆ ಅಲ್ವಾ, ಅದು ಏನು ಸೂಚನೆ ಮಾಡ್ತದೆ? ಅದು ಅಲ್ಲ, ವರ ಶಬ್ದಸ್ಯ ಉಕಾರ ಅಂತಾದೇಶ ನಿರ್ವಚನದಲ್ಲಿ ಎಲ್ಲ ಹಾಗಾಗತ್ತೆ. ವರ ಬದಲು ವರು ಅಂತಾಗಿದೆ, ಉಕಾರ ಬಂದಿದೆ. ಅದು ನಿರ್ವಚನದಲ್ಲಿ ಹಾಗೆ ಮಾಡ್ತಾರೆ, ಅದೆಲ್ಲ ಶ್ರೇಷ್ಠತ್ವ, ಬಹಳ ಶ್ರೇಷ್ಠ. ವರ ಉ ವರ ಸಾಕು, ಮತ್ತು ವರ ಅಕಾರ ಬದಲು ಉಕಾರ ಬಂದು ಸಿಕ್ಕಾಪಟ್ಟೆ. ವರ ವರದಲ್ಲಿ ಉ, ಶ್ರೇಷ್ಠದಲ್ಲೇ ಶ್ರೇಷ್ಠ, ಅತ್ಯುತ್ತಮ. ಹಾಗಾದ್ರೆ ಅಕಾರ ಬದಲು ಉಕಾರ ಬಂದದ್ದು ಉ ಅಂದರೆ ಉತ್ಕೃಷ್ಟ ವಾಚಕ. ವರ ಅಂತ ಹೇಳಿದೇನೆ, ವರು ಅಂತ ಹೇಳಿದರೆ ಉತ್ಕೃಷ್ಟದಲ್ಲಿ ಉತ್ಕೃಷ್ಟ, ಅತ್ಯುತ್ಕೃಷ್ಟ, ಅತ್ಯುತ್ಕೃಷ್ಟವಾದ ಆನಂದ ಉಳ್ಳವರು. ಆದ್ರಿಂದಾಗ ದೇವರಿಗೆ ಏನಂತ ಹೆಸರು? ವರುಣ. ವರುಣನಲ್ಲಿ ಈ ವರುಣ ಈ ಅರ್ಥದಲ್ಲಿ ವರುಣನಾಮಕನಾಗಿ ಭಗವಂತ ಇದ್ದಾನೆ. ಅಥವಾ ರಾಯರದು ಒಂದು ಅರ್ಥ ಮಾಡಿದ್ದಾರೆ, ಭಕ್ತರನ್ನೆಲ್ಲ ಸ್ವೀಕಾರ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ, ಆದ್ರಿಂದಾಗಿ ಅವನು ವರುಣ ಅಂತ ಅರ್ಥ. ಪಿತೃಣಾಂ ಅರ್ಯಮಾ ಚಾಸ್ಮಿ ಅಂತ ಹೇಳ್ತಾ ಇದ್ದಾನೆ. ಪಿತೃಗಳಲ್ಲಿ ಯಾವ ಪಿತೃ ಶ್ರೇಷ್ಠ ಅಂದರೆ ಅರ್ಯಮ ಎಂಬ ಪಿತೃ ಬಹಳ ಶ್ರೇಷ್ಠ. ಅರ್ಯಮ ಎಂಬ ಪಿತೃ ಸ್ವಲ್ಪ ತಿಳ್ರಿ, ಅರ್ಯಮ ಎಂಬುದಕ್ಕೆ ಯಮದೇವರು ಅಂತ ಒಂದು ಅರ್ಥ ಇದೆ, ಸೂರ್ಯ ಅಂತ ಅರ್ಥ ಇದೆ. ಅರ್ಯಮ ಅಂದರೆ ಸೂರ್ಯ. ಇಲ್ಲಿ ಅರ್ಯಮ ಅಂದರೆ ಸೂರ್ಯನ ಪಿತೃಗಳಲ್ಲಿ ಒಬ್ಬ ಅರ್ಯಮ ಅಂತ. ಪಿತೃಗಳಲ್ಲಿ ಒಬ್ಬ ಅವನು ಶ್ರೇಷ್ಠ, ಅವನಲ್ಲಿ ಶ್ರೇಷ್ಠತ್ವಪ್ರದವಾನವಾದ ನನ್ನ ರೂಪ ಅರ್ಯತ ಅರ್ಯಮ ಎಂಬ ಹೆಸರಿನಿಂದ ನನ್ನ ರೂಪ ಅಲ್ಲಿದೆ ಅಂತ ಪರಮಾತ್ಮ ಹೇಳ್ತಾನೆ. ಯಾಕೆ ಭಗವಂತನಿಗೆ ಅರ್ಯಮ ಅಂತ ಹೆಸರು? ಅರ್ಯಮ ಅಂತುಂಟಲ್ಲಿ ತಪ್ಪುಂಟು ಸ್ವಲ್ಪ. ಋಗತೌ ಎಂಬ ಧಾತು, ಋಗತೌ ಋಗತೌ ಎಂಬ ಧಾತು, ಆ ಧಾತು ಜ್ಞಾನ ಎಂಬ ಅರ್ಥವನ್ನು ಕೊಡ್ತಾ ಇದೆ. ಆ ಜ್ಞಾನ ಎಂಬ ಅರ್ಥವನ್ನು ಕೊಡ್ತಕ್ಕಂತಹ ಅದರಲ್ಲಿ ಯತ್ ಪ್ರತ್ಯಯ ಬಂತು ಅಂದರೆ ಜ್ಞಾನಕ್ಕೆ ವಿಷಯ, ಕರ್ಮಾರ್ಥದಲ್ಲಿ ಯತ್ ಪ್ರತ್ಯಯ. ಋ ಪ್ಲಸ್ ಯ, ಋ ಯ ಅಂತಿರುವಾಗ ಅರ್ಯ ಅಂತ ಹೇಳಾಯಿತು. ಋ ಯ ಇರುವಾಗ ಏನು ಬರಬೇಕಿತ್ತು ಹೇಳಿ? ಅಲ್ಲ ಪ್ರಿಯ ಅಂತ ಅಲ್ವಾ, ರಿಯ ಅಂತ ಆಗಬೇಕಿತ್ತು, ಅರಿಯ ಅಂತಾಗಿದೆ.
ಗುಣ ಬರುತ್ತೆ ಅಂತ ಇಟ್ಕೊಳ್ಬೇಕು. ಅಕಾರ ರು ಎತ್ತು ಅಂತಿರುವಾಗ ಗುಣ ಬಂದರೆ ಅಕಾರ ಸಾರ್ವಧಾತುಕ ಅರ್ಧಾತಿ ಗುಣ ಗುಣ ಬಂದರೆ ಋಕಾರ ಸ್ಥಾನದಲ್ಲಿ ಗುಣ ಬರುವಾಗ ರೇಖವನ್ನು ಪರದಲ್ಲಿ ಇಟ್ಕೊಂಡು ಬರುತ್ತೆ ಅಂತ. ರಕಾರವನ್ನು ಪರದಲ್ಲಿ ಇಟ್ಕೊಂಡು ಅಕಾರ ಬರುತ್ತೆ ಋಕಾರಕ್ಕೆ, ಅದು ರೇಪವನ್ನು ಪರದಲ್ಲಿ ಇಟ್ಕೊಂಡು ಬರ್ತದೆ. ಅದೇ ಅರ್ ಅರ್ ಪ್ಲಸ್ ಯ ಅರ್ಯ ಅಂದರೆ ಜ್ಞೇಯವಾದ ಪದಾರ್ಥ, ರ ಅಂದರೆ ತಿಳುವಳಿಕೆ, ಯ ಅಂದರೆ ತಿಳುವಳಿಕೆಗೆ ವಿಷಯವಾಗ್ತಕ್ಕಂಥದ್ದು, ತಿಳಿಲಿಕ್ಕೆ ಯೋಗ್ಯವಾದದ್ದು ಯಾವುದಿದೆಯೋ ಅದನ್ನೆಲ್ಲ ಭಗವಂತ ಮಾತಿ ಮಾಂಗ್ ಮಾನೆ ತಿಳಿತಾನೆ. ತಿಳಿಲಿಕ್ಕೆ ಯೋಗ್ಯವಾದದ್ದು ಯಾವುದೇ ಯಾವುದಿದೆಯೇ ಅದನ್ನು ದೇವರು ತಿಳಿದಿದ್ದಾರೆ. ಯಾರಾದರೂ ಕೇಳ್ಬೋದು ಅಲ್ರಿ, ದೇವರು ಎಲ್ಲ ಜ್ಞಾನ ಇದೆಯಾ, ಎಲ್ಲ ಜ್ಞಾನ ಇದ್ರೆ ಮರದ ಕೋಡಿನ ಜ್ಞಾನ ಇದೆಯಾ ಅಂತ ಕೇಳಿದ್ರೆ ಏನು ತಿಳ್ಕೊಡ್ಬೇಕು? ಎಲ್ಲ ಜ್ಞಾನ ಇರಬೇಕೋ ಬೇಡ, ಅವನಿಗೆ ಮರದ ಕೋಡಿನ ಜ್ಞಾನ ಇದೆಯಾ? ಮರದ ಕೋಡು ಉಂಟಾ ಇಲ್ವಾ ಕೇಳಬೇಕು, ಉಂಟಾ ಇಲ್ವಾ? ಮರದ ಕೋಡು ಶಶವಿಷಾಣ ಉಂಟಾ ಇಲ್ಲ? ಮತ್ತೆ ಹಾಗಾದ್ರೆ ಸರ್ವಜ್ಞ ಆಗುತ್ತೆ, ಹೇಗಾದ್ರೆ ಸರ್ವಜ್ಞ ಹೇಗಾಗತ್ತೆ ಅಲ್ವಾ ಅಂತ ಕೇಳಿದರೆ, ಯೋ ದೇವರೇ ಇದ್ರೆ ಜ್ಞಾನ ಇದ್ರೆ ಸಾಕು, ಯಾವುದು ತಿಳಿಲಿಕ್ಕೆ ಯೋಗ್ಯವಾದದ್ದು ಅದೆಲ್ಲ ತಿಳಿದಿದ್ದಾನೆ. ಅದು ಇಲ್ದಿದ್ದರೂ ತಿಳಿಬಾರ್ದು, ಭ್ರಾಂತಿ ಬರುತ್ತೆ, ಭ್ರಾಂತಿ ಅಂತ ಹೇಳ್ತಾರೆ ಅದನ್ನು. ಇದ್ದದ್ದು ಯಾವುದಿದೆಯೋ ಅದನ್ನೆಲ್ಲ ತಿಳ್ಕೊಳ್ಬೇಕು ಅಷ್ಟೇ, ಇಲ್ದಿದ್ದನ್ನೆಲ್ಲ ತಿಳ್ಕೊಳ್ಳಿಲ್ಲ ತಿಳ್ಕೊಂಡು ಏನ್ರಿ ನಿಮ್ಮ ದೇವ್ರದ ಭಾಳ ದಡ್ಡ ರೀ ಅಂತ ಹೇಳೋದಾ? ತಿಳ್ಕೊಳ್ಳಿಕ್ಕೆ ಯಾವುದು ಯೋಗ್ಯವಾಗಿದೆಯೋ ಅದನ್ನು ಮಾತ್ರ ತಿಳ್ಕೊಂಡ್ರೆ ಸಾಕು, ಇದ್ದದ್ದನ್ನು ತಿಳ್ಕೊಳ್ಬೇಕಪ್ಪ, ಇದ್ದದ್ದು ಯಾವುದ್ಯಾವುದೋ ಅದನ್ನೆಲ್ಲ ತಿಳ್ಕೊಂಡಿದ್ದಾರೆ ದೇವ್. ಹಾಗಾದ್ರೆ ಅರ್ಯಮ ಅರ್ ಗತವು ಅಂದರೆ ಜ್ಞಾನ, ಅದಕ್ಕೆ ಕರ್ಮ ಜ್ಞಾನಕ್ಕೆ ವಿಷಯವಾದದ್ದು, ಜ್ಞಾನ ಗೋಚರವಾಗುವಂಥ ಪದಾರ್ಥಗಳು, ಅದಕ್ಕೆ ಕರ್ಮಾರ್ಥದಲ್ಲಿ ಗೋಚರ ವಿಷಯ ಎಂಬರ್ತದ್ರೆ ಎತ್ ಪ್ರತ್ಯಯ. ಗುಣ ಬಂತು, ಗುಣ ಬಂದರೆ ರಪರವಾಗಿ ಬಂತು, ಋಕಾರಕ್ಕೆ ಗುಣ ಬರ್ತದೆ. ಗುಣ ಅಂದರೆ ಅಕಾರ, ಇದು ಗುಣ, ಏಕಾರ ಓಕಾರ ಮೂರು ಗುಣಗಳು ಗುಣಾಕ್ಷರ. ಅಲ್ಲಿ ಋಕಾರ ಸ್ಥಾನಕ್ಕೆ ಗುಣ ಬರುವಾಗ ಉರಣ ರಪರಹ, ಋಕಾರ ಸ್ಥಾನಕ್ಕೆ ಗುಣ ಅಕಾರ ಬರುವಾಗ ರಪರವಾಗಿ ಬರುತ್ತೆ. ಋ ಹೋಗಿ ಕಿತ್ಕೊಂಡು ಹೋಯ್ತು, ಆದೇಶ ಬಂತು, ಅರ್ ಬಂತು, ಅರ್ ಯ ಅರಿಯ ಎತ್ತ ತಕಾರ ಕಿತ್ಕೊಂಡು ಹೋಗಿದೆ. ಮಾ ಅಂದ್ರೆ ತಿಳುವಳಿಕೆ ಉಳ್ಳವ, ಅರಿಯಂ ಮಾತಿ ಜ್ಞಾನಾತಿ ಇತಿ ಅರಿಯಮ, ಅರಿಯಮ ಅಂದರೆ ಅಲ್ಲಿಯೂ ಮತ್ತೆ ನೋಡಿ ಮಾಂಗ್ ಮಾನೆ ಎಂಬ ಧಾತು ಕ್ಷಿಪ್ ಪ್ರತ್ಯಯ ಬರುತ್ತೆ. ಮಾಂಗ್ ಮಾನೆ ಎಂಬ ಧಾತುವಿಗೆ ಕ್ಷಿಪ್ ಪ್ರತ್ಯಯ, ಕ್ಷಿಪ್ಪಿನಲ್ಲಿ ಎಲ್ಲ ಪಕಾರ ಹೋಯ್ತು, ಕಕಾರ ಹೋಯ್ತು, ಎಲ್ಲ ಎಲ್ಲ ಹೋಯ್ತು, ಯಾವುದು ಉಳಿದಿಲ್ಲ, ಅಷ್ಟೆ ಮೂಲ ಧಾತು ಮಾತ್ರ ಉಳಿದಿದೆ. ಅರಿಯಮ ತಿಳಿಬೇಕಾದದ್ದನ್ನು ತಿಳಿದು ಮಹಾನುಭಾವನಾಗಿ ಭಗವಂತ ಆ ಪಿತೃನಲ್ಲಿ ಅವನಿಗೆ ಅರಿಯಮ ಎಂಬ ಪಿತೃಗೆ ಶ್ರೇಷ್ಠತ್ವವನ್ನು ಪ್ರದಾನ ಮಾಡ್ತಕ್ಕಂಥವನಾಗಿ ಇದ್ದಾನೆ. ಯಮಃ ಸಂಯಮತಾಂ ಅಹಂ, ನಾನು ಯಮ ಭಗವಂತ ಹೇಳ್ತಾನೆ, ಯಮ ಸೂರ್ಯ ಪ್ರಾಜಾಪತ್ಯ ಅಂತ ಈಶಾವಾಸ್ಯ ಉಪನಿಷತ್ತಿನಲ್ಲಿ ದೇವರನ್ನು ಯಮ ಅಂತ ಕರೆದಿದ್ದಾರೆ. ಅರಿ ಯಾವುದು? ಸಂಯಮತ ಶಿಕ್ಷೆ ಕೊಡುವುದರಲ್ಲಿ, ನಿಯಮನಂ ಕುರುವತ ನಿಯಮನ ಮಾಡೋದಂದ್ರೆ ಏನು? ಯಮನ ಅಂದರೆ ಸಂಯಮನ, ನಿಯಮನ ಮಾಡುವುದರಲ್ಲಿ, ನಿಯಮನ ಅಂದರೆ ನಿಜವಾಗಿ ಸಂಯಮನ. ಸಂಯಮನ ಮಾಡುವುದಂದ್ರೆ ಅರ್ಥ ಏನು? ಅವರವರ ಇಷ್ಟೇ ಹೇಳಿದ್ದಾರೆ ಯಮದೇವರು ಶ್ರೇಷ್ಠ ಅಂತ, ಅವನು ನಿಯಮನ ಮಾಡ್ತಾನೆ. ನಿಯಮನ ಮಾಡ್ತಾನೆ ಅಂದರೆ ಪಾಪಿಗಳಿಗೆ ಪಾಪಕ್ಕನುಗುಣವಾಗಿ ಶಿಕ್ಷೆಯನ್ನು ಕೊಟ್ಟು ನಿಯಮನ ಮಾಡ್ತಾನೆ. ಶಿಕ್ಷೆ ಕೊಡುವುದು ಅಂತ ಅರ್ಥ ಮಾಡುವ ನಿಯಮನವನ್ನು, ನಿಯಚ್ಛತೆ ನಿಯಚ್ಛತೆ ನಿಯಮನ ಮಾಡೋದು. ನಿಯಮನ ಅಂದ್ರೆ ಅರ್ಥ ಏನು? ಪಾಪಕ್ಕೆ ಅಪರಾಧಕ್ಕೆ ಅನುಗುಣವಾಗಿ ಶಿಕ್ಷೆ ಕೊಡೋದು. ಪಾಪಕ್ಕೆ ಅನುಗುಣವಾಗಿ ಶಿಕ್ಷೆ ಬಹಳ ಮಂದಿ ಕೊಡುತ್ತಾರೆ, ಆದರಲ್ಲಿ ಅದರ ಹೀರೋ ಯಾರು, ಶ್ರೇಷ್ಠ ಯಾರು? ಯಮದೇವರು. ಈ ನ್ಯಾಯಾಧೀಶರೆಲ್ಲ ಕೊಟ್ಬಿಡ್ತಾರೆ, ಗ್ರಾಚಾರ ವಕೀಲರು ಸಹ ವಕೀಲರು ಎಡವಟ್ಟು ಮಾಡಿ ಹಾಕಿಬಿಡ್ತಾರೆ. ಅಪರಾಧಿಗೆ ಶಿಕ್ಷೆ ಆಗೋದಿಲ್ಲ, ಅಪರಾಧ ನಿರಪರಾಧಿಗೆ ಶಿಕ್ಷೆ ಆಗಿಬಿಡುತ್ತೆ, ಎಡವಟ್ಟು ಮಾಡಿ ಹಾಕಿ ಅದಕ್ಕೆ ಯಮದೇವರು ಶಿಕ್ಷೆ ಕೊಡೋದ್ರಲ್ಲಿ ಬಹಳ ಮಂದಿ ಇರ್ಬೋದು, ಯಮದೇವರು ಮಾತ್ರ ಶಿಕ್ಷೆ ಕೊಡೋದ್ರಲ್ಲಿ ಏವತ್ತು ಶ್ರೇಷ್ಠ. ಯಾಕೆಂದರೆ ಅಪರಾಧಕ್ಕೆ ತಕ್ಕಂತೆ ಶಿಕ್ಷೆಗಳನ್ನು ಒಂಚೂರು ಹೆಚ್ಚು ಕಡಿಮೆ ಮಾಡೋದು ನ್ಯಾಯಾಧೀಶ ಅಂದರೆ ನ್ಯಾಯ. ಅದಕ್ಕೆ ಅವ್ರಿಗೇನಂತ ಹೇಳಿದ್ರು? ಸಮವರ್ತಿ ಪರೇತರಾಟ್, ಪರೇತರಾಟ್ ಸಮವರ್ತಿ ಸಮಾನವಾಗಿ ಇರ್ತಾರೆ, ಎಷ್ಟು ಅಪರಾಧ ಮಾಡಿದ್ದಾನೋ ಅದಕ್ಕೆ ತಕ್ಕಂತೆ ಶಿಕ್ಷೆ.
ಚೂರು ಹೆಚ್ಚು ಕಡಿಮೆ ಪಕ್ಷಪಾತ ಪಾರ್ಶಕ್ಕೆ ಮಾಡಲ್ಲ. ಹಾಗಿದ್ದಾಗಿ ಶಿಕ್ಷೆ ಕೊಡೋದ್ರಲ್ಲಿ, ಅಪರಾಧಕ್ಕೆ ತಕ್ಕಂತೆ ಶಿಕ್ಷೆ ಕೊಡೋದ್ರಲ್ಲಿ ಅನೇಕ ಮಂದಿ ಇರಬಹುದು. ಅದರಲ್ಲಿ ಹೀರೋ ಶ್ರೇಷ್ಠ ಯಾರು? ಯಮದೇವರು. ಯಾಕೆಂದರೆ ಯಮನಲ್ಲಿ ಯಮನಾಮಕನಾಗಿ ಭಗವಂತ ಇದ್ದಾನೆ ಎಂಬುದನ್ನು ಮರಿಬೇಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಮ ಸಂಯಮನಾತ್ ವಿಭು ಅಂದರೆ ಯಮದೇವರಲ್ಲಿ ಎರಡರ್ಥ. ನಿಯಮನ ಮಾಡುವುದರಿಂದಾಗಿ ಯಮನಾಮಕನಾಗಿದ್ದಾನೆ ಯಮದೇವರಿಗೆ. ಯಮಾಖ್ಯ ಸಾರಧರ್ಮಪ್ರದ ಇನ್ನೊಂದು ಹೇಳ್ತಾರೆ ವಿಶೇಷ ನೋಡ್ರಿ. ಸರಿ, ಇಲ್ಲಿ ಯಮದೇವರು ನಿಯಮನ ಮಾಡ್ತಾ ಇದ್ದಾರೆ. ಯಮದೇವರು ಶಿಕ್ಷೆ ಕೊಡೋದ್ರಲ್ಲಿ ಬಹಳ ಶ್ರೇಷ್ಠ ಆದದ್ದು ವಿಭೂತಿ ರೂಪ ಭಗವಂತನದಿಂದಾಗಿ. ಅವನು ಯಮನಾಮಕನಾಗಿದ್ದಾನೆ, ನಿಯಮನ ಮಾಡುವುದರಿಂದಾಗಿ ಯಮನಾಮಕನಾಗಿ ಯಮನಲ್ಲಿ ಇದ್ದಾರೆ. ಆ ಯಮನಲ್ಲಿ ಇದ್ಕೊಂಡು ಇನ್ನೊಂದು ರಾಯರು ಹೇಳ್ತಾ ಇದ್ದಾರೆ, ಯಮನಲ್ಲಿ ಸಾರ ಧರ್ಮ ಯಾವುದು? ಯಮನ ಕೆಲಸ ಏನು? ಮೃತ್ಯುರ್ಧಾವತಿ ಪಂಚಮೈತಿ. ಅವ್ರು ಯಾರಾದರೂ ಪ್ರಾಣ ಹೋದರೆ ಚೂರ್ಸಾಲೇಟ್ ಮಾಡಬಾರ್ದು, ಓಡಿಬಿಡ್ತಾನೆ. ಮೃತ್ಯುರ್ಧಾವತಿ ಪಂಚಮೈತಿ, ಪ್ರಾಣ ಹೋಯ್ತು ಅಂತ ತಕ್ಷಣ ಹಾಕೊಂಡು ಹೋಗ್ಬೇಕು. ಆಯುಷ್ಯ ತೀರ್ಥಕ್ಕೆ ಚೂರ್ಸಾಲೇಟ್ ಮಾಡಬಾರ್ದು. ಯಾಕೆ ಹೆಂಡತಿ ಮಕ್ಕಳು ಯಾರು ಹೇಳ್ತಾ ಇದ್ರು ಕೂಡ ನಿಜವಾಗಿ ಕೂಡ ಆ ಕೆಲಸ ಮಾಡೋದು ಭಾಳ ಕಷ್ಟ. ಹೇಳ್ಕೊಂಡು ಬರೋದು ಊಟ ಕೊಟ್ಕೊಂಡಿರ್ತಾನೆ ಪಾಪ, ಒಂದು ತುತ್ತು ಹಾಕಿದ್ದಾನೆ ಹತ್ತು ಗಂಟೆ ಎಷ್ಟೆಲ್ಲ ಕಷ್ಟ ಆಗ್ತದೆ. ಯಾಕೆ ನಾಳೆ ತಾನೇ ಮದುವೆ ಆಗ್ಬೇಕ್ರಿ, ಪಾಪ ಮನೆಯಲ್ಲಿ ಮದುವೆ ಎಲ್ಲ ಹಾಕಿ ಕೊಟ್ಟೋಗಿರ್ತಾನೆ. ಸ್ವಲ್ಪ ಲೇಟ್ ಮದುವೆ ಆದ ನಂತರ ಮಾಡಿಕೊಡಿ. ಆದರೆ ಎಷ್ಟು ದೇವರಿಗೆ ಹೆದರಿರುತ್ತೆ, ದೇವರಿಗೆ ಹೆದರ್ತಾನೆ. ಚೂಸ ಲೇಟ್ ಮಾಡಿದರೆ ಭಗವಂತನ ಆಜ್ಞಾಭಂಗ ಆಗ್ತದೆ, ಓಡಿಬಿಡ್ತಾರಂತ್ರಿ ಯಮದೇವರು. ಆ ಯಮದೇವರು ಅಷ್ಟು ಮತ್ತೆ ಅವರಿಗೆ ಪಾಪಿ ಪಾಪ ಆಗತಕ್ಕಂತೆ ಶಿಕ್ಷೆಯನ್ನು ಕೊಡ್ತಾರೆ. ಎಷ್ಟು ಪಾಪಿಗಳೆಲ್ಲ ಒದ್ದಾಡ್ತಾ ಇರ್ತಾರೆ, ಅದನ್ನು ನೋಡಿದ ಮನಸ್ಸು ಕರಗಿ ಎಲ್ಲಾದರೂ ಅವನಿಗೆ ಬಿಟ್ಟುಬಿಟ್ರೆ, ಶಿಕ್ಷೆ ಕೊಡದೆ ಬಿಟ್ಟುಬಿಟ್ರೆ ಅದು ದೊಡ್ಡ ದೋಷ ಆಗುತ್ತೆ. ದೇವರನ್ನ ಎದುರಾಕೊಂಡಾಗತ್ತೆ ಅದನ್ನು ನಿಜವಾಗಿ ಮನಸ್ಸಿಗೆ ಏನಾಗುತ್ತೋ ಗೊತ್ತಿಲ್ಲ ಯಮದೇವರದ್ದು. ಅದು ದೇವರ ಆದೇಶ ಅಂತ ಅವ್ರು ಏನು ಮಾಡ್ತಾರೆ, ಅದನ್ನು ಶಿರಸ ಒಯ್ತಾರೆ. ಹಾಗಾದರೆ ಯಮನಲ್ಲಿ ಅಪರಾಧಕ್ಕೆ ತಕ್ಕಂತೆ ಪಾಪಕ್ಕೆ ತಕ್ಕಂತೆ ಶಿಕ್ಷೆ ಕೊಡುವ ಒಂದು ಯಮ ಈ ಧರ್ಮ. ಅಂದರೆ ಯಮದೇವರು ಶ್ರೇಷ್ಠವಾದ ಸಾರಭೂತವಾದ ಧರ್ಮ. ಅದನ್ನು ಯಾರು ಕೊಟ್ಟದ್ದು? ಯಮದೇವರಿಗೆ ಪರಮಾತ್ಮನೇ ಕೊಟ್ಟದ್ದು. ಸಾರಪ್ರದ ಶ್ರೇಷ್ಠ ಯಮದೇವರು ಶಿಕ್ಷೆ ಕೊಡೋದ್ರಲ್ಲೇ ಅಗ್ರಗಣ್ಯರು. ಆ ಶ್ರೇಷ್ಠತನ ಕೊಟ್ಟವನು ಪರಮಾತ್ಮ. ಆ ಅವರಿಗೆ ಶ್ರೇಷ್ಠತೆ ಬರಬೇಕಾದ್ರೆ ಏನೊಂದು ಸಾರ ಧರ್ಮ, ಶ್ರೇಷ್ಠವಾದ ಒಂದು ಧರ್ಮ ಇದೆ ಅವರಲ್ಲಿ. ಸಾರ ಯಾವುದಂದ್ರೆ ನಿಯಮನ ಮಾಡು, ಪಾಪಕ್ಕೆ ತಕ್ಕಂತೆ ಶಿಕ್ಷೆ ಕೊಡು, ಅದು ಸಾರ ಧರ್ಮ. ಅದನ್ನು ಪ್ರದಾನ ಮಾಡತಕ್ಕಂಥವನಾಗಿ ಭಗವಂತ ಇದ್ದಾನೆ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲ ಕಲಯತಾಂ ಅಹಂ. ನಾನು ಪ್ರಹ್ಲಾದ ಅಂತ ಹೇಳ್ತಾನೆ ಪರಮಾತ್ಮ. ಯಾಕೆಂದರೆ ದೈತ್ಯರಲ್ಲಿ ಪ್ರಹ್ಲಾದನಷ್ಟು ಶ್ರೇಷ್ಠವಾದ ದೈತ್ಯರಿಲ್ಲ. ಅಲ್ಲ, ಪ್ರಹ್ಲಾದ ಬಹಳ ಶ್ರೇಷ್ಠ ದೈತ್ಯರಲ್ಲಿ. ಯಾಕೆಂದರೆ ಕೇಳಿ, ಯಾಕೆ ಹೇಳಿ? ಬಾಲ್ಯದಾರಭ್ಯ ಗರ್ಭದಲ್ಲಿರುವಾಗಲೇ ನಾರದರು ಉಪದೇಶ ಕೊಟ್ಬಿಟ್ಟಿದ್ದಾರೆ. ಆದ್ದರಿಂದಾಗಿ ಅವನಿಗೆ ಎಂಥ ಒಂದು ವೈಷ್ಣವ ಭಕ್ತಿ. ಆ ನಿಜವಾಗಿ ಎಲ್ಲವರು ವಿರೋಧ ಮಾಡುವರೇ, ಯಾಕೆ ಪೂಜೆ ಮಾಡ್ತೇನೆ, ಅಪ್ಪ ಶಿಕ್ಷೆ ಕೊಟ್ಟ ಇದು ಕೊಟ್ಟ, ಏನು ಕೊಟ್ಟರು ಕೂಡ ಭಗವದ್ಭಕ್ತಿಯನ್ನು ಬೆಳಲಿಲ್ಲ. ಹುಟ್ಟಿದ ಗರ್ಭದಲ್ಲೇನೆ ನಾರದರ ಉಪದೇಶ ಪ್ರಭಾವದಿಂದ ಪ್ರಭಾವಿತನಾಗಿ ವಿಷ್ಣು ಭಕ್ತಿಯನ್ನು ರೂಢಿಸಿಕೊಂಡ ಮಹಾನುಭಾವ. ಸಾವಿರಾರು ವಿಘ್ನಗಳು ಬಂದರೂ ಕೂಡ ಕೃಷ್ಣನ ಭಕ್ತಿ ಭಗವದ್ಭಕ್ತಿಯನ್ನು ಬಿಡಲಿಲ್ಲ. ಇಂಥ ವಾತಾವರಣ ನಿಜವಾಗಿ ಕುಲ ವಾತಾವರಣ ಎಲ್ಲ ಕೆಟ್ಟದ್ದು. ವಿಷ್ಣು ಭಕ್ತಿ ಮಾಡಲಿಕ್ಕೆ ನಾಲಾಯಕಾದ ಕುಲದಲ್ಲಿ ಹುಟ್ಟಿದ್ದಾನೆ. ವಾತಾವರಣ ಹಾಗೆ, ತಂದೆಯ ವಿರೋಧ, ಇಷ್ಟೆಲ್ಲ ಚಂಡಾಮರ್ಕರ ಗುರುಗಳು ಬೇರೆ, ಅವರು ವಿಷ್ಣು ಭಕ್ತಿ ಪರವಾದ ಯಾವ ಪಾಠವನ್ನೂ ಮಾಡಿಲ್ಲ. ಎಲ್ಲ ದೈತ್ಯ ಬಾಲಕರ ಗುರುಕುಲ. ಇಷ್ಟೆಲ್ಲ ವಾತಾವರಣ ಇದ್ದರೂ ಕೂಡ ವಿಷ್ಣು ಭಕ್ತಿಯನ್ನು ಗಟ್ಟಿಯಾಗಿ ಜಾಗೃತಗೊಳಿಸಿದವನು, ಅದನ್ನು ಗಟ್ಟಿಯಾಗಿ ಅಲ್ಲಿ ನಿಂತವನಂದರೆ ಅವನು ನಿಜವಾಗಿ ದೈತ್ಯರಲ್ಲಿ ಅತ್ಯಂತ ಶ್ರೇಷ್ಠ. ಯಾಕೆ ಕಾರಣ? ಯಾಕೆ ದೈತ್ಯರಲ್ಲಿ ಬಲಿಚಕ್ರವರ್ತಿಯು ಬರ್ತಾನೆ. ಬಲಿಚಕ್ರವರ್ತಿಯ ಮಧ್ಯ ಮಧ್ಯದಲ್ಲಿ ಅಸುರಾವೇಶ ಆಗತ್ತಂತೆ. ದೇವರಿಗೆ ದಾನ ಕೊಡ್ತೇನೆ ಅಂತ ಹೇಳುವಾಗಲೂ ಬೈದ. ಏ, ಇವನು ರಿಪು, ಭೀತನಾಗಿದ್ದಾನೆ, ಬ್ರಾಹ್ಮಣ ದೇಶದಲ್ಲಿ ಬಂದಿದ್ದಾನೆ, ನನ್ನ ಶತ್ರು, ಭಯಗೊಂಡಿದ್ದಾನೆ ಎಂದು ಮಾತಾಡ್ತಾನೆ. ಅದು ಮಧ್ವಾಚಾರ್ಯ ಹೇಳ್ತಾರೆ, ಬಲಿ ಹೀ ಅಪಿ ಸ್ತುವನ್ನಪಿ
ಅಂತರ ಕ್ಷಿಪ ಆಕ್ಷಿಪತಿ ಮಧ್ಯ ಮಧ್ಯದಲ್ಲಿ ಬೈತಾನೆ ಹಸುರಾವೇಶ. ಪ್ರಹ್ಲಾದೋ ನಿತ್ಯ ಭಕ್ತಿ ಮಾ ಪ್ರಹ್ಲಾದ ಆದರೆ ಅವನು ನಿತ್ಯ ಭಕ್ತಿ. ಅವನು ಈ ಮಧ್ಯ ಮಧ್ಯದಲ್ಲಿ ಹಸುರಾವೇಶ ಬಂದು ಇಂಥ ಕೆಲಸ ಮಾಡಿದ್ರೆ ಅದು ರೇರ್ ಕೇಸ್ ಆಗಿರ್ಬೋದು. ಅಂದರೆ ಎಲ್ಲವರಿಗೂ ಹಸುರಾವೇಶ ಇರುತ್ತೆ. ಅಂಥವರಾಗಿ ಯಾಗಕ್ಕೆ ಪ್ರಹ್ಲಾದನಿಗೆ ಅಂತಹ ಹಸುರಾವೇಶಾದಿಗಳು ಬರುವುದಿಲ್ಲ. ನಿತ್ಯ ಭಕ್ತಿ, ನಿತ್ಯ ಭಕ್ತಿ ಅಂದ್ರೆ ಕೂಡ ಇವನಿಗಿಂತ ಅವನ ವಾಸಿ ಅಂತ ಇಷ್ಟೇ ಅರ್ಥ. ಯಾಕಂದ್ರೆ ಹಸುರಾವೇಶ ಮತ್ತೆ ರುದ್ರದೇವರಿಂದ ಅಭಿಷೇ ಎಲ್ಲವರಿಗೂ ಬರುತ್ತೆ. ರುದ್ರದೇವರಿಗೆ ಬರ್ತದೆ ಅಂತ ಹೇಳಿಬಿಟ್ರೆ ಪ್ರಹ್ಲಾದ ಎಲ್ಲಿ ಅವನು ಬಂದೇ ಬರುತ್ತೆ. ಆದರೆ ವಾಯುದೇವರ ವಿಶೇಷ ಆವೇಶ ಇರುವುದಾಗಿ ವಾಯುದೇವರು ತಡೆಗಟ್ಟಿಬಿಟ್ಟಿದ್ದಾರೆ ಅಷ್ಟೇ. ಭಾಳ ಹೇಳೋದು ನಾನಿದ್ದೆ ನಿನ್ನ ಯಾಕೆ ಬರ್ತೀನಿ ಅಂತ ಹೆದರಿ ಬಿಡ್ತಾರೆ ಕಲಿ. ವಾಯುದೇವರ ಆವೇಶ ಇದ್ದರೆ ಕಲಿ ಹೆದರಿ ಬಿಡ್ತಾನೆ. ವಾಯುದೇವರ ಆವೇಶ ನಮ್ಮಲ್ಲಿ ಬರಬೇಕಾದ್ರೆ ಏನು ಮಾಡ್ಬೇಕು ಹೇಳಿ? ಸ್ವಲ್ಪ ನೀವು ಹೇಳಿ ತಮಾಷೆ ಏನು ಮಾಡಬೇಕು? ನಮಗೆ ವಾಯು ಆವೇಶ ಬೇಕು. ವಾತಾವೇಶ ಇದೆ, ವಾತಾರೋಗಗಳು ಅದು ಬೇಡ, ಒಳ್ಳೆ ವಾಯು. ಸ್ವಲ್ಪ ಹೇಳ್ತೀರಾ ವಾಯುದೇವರ ಆವೇಶ ಬರಬೇಕಾದ್ರೆ ಏನು ಮಾಡಬೇಕು? ಗಂಡಸರಾದವರು ವಾಯುಸ್ತುತಿ ಅರ್ಥ ತಿಳ್ಕೊಂಡು ಪುನಶ್ಚರಣೆ ಮಾಡಬೇಕು, ಸಮದ್ವೀಜ ಓದಬೇಕು. ಗಂಡಸರಿಗೆ ಈ ರೀತಿಯಾಗಿ ವಾಯುದೇವರ ಮಹಿಮೆಯನ್ನು ಚೆನ್ನಾಗಿ ತಿಳ್ಕೊಂಡ್ರೆ ವಾಯುದೇವರ ಆವೇಶ ಆಗುತ್ತೆ. ತಮಾಷೆ ಅಲ್ಲ, ಯಾರ್ಯಾರು ವಾಯುದೇವರ ಮಹಿಮೆ ತಿಳ್ಕೊಂಡ್ರೆ ಅವ್ರ ಒಳಗೆಲ್ಲ ವಾಯುದೇವರು ಪ್ರವೇಶ ಮಾಡಿಬಿಟ್ರು. ಅದಕ್ಕೆ ಅವರಿಗೆ ಪ್ರಾತಃ ಅಂತ ಹೆಸರು ಬಂತು. ಪ್ರಕತತ್ವ, ಯಾರ್ಯಾರು ವಾಯುದೇವರ ಮಹಿಮೆಯನ್ನು ಕೇಳಿದ್ರು ತಿಳ್ಕೊಂಡ್ರು ಅವ್ರ ಒಳಗೆಲ್ಲ ವಾಯುದೇವರ ಆವೇಶ ಪ್ರತ ವ್ಯಾಪಿಸಿಬಿಟ್ರು. ಹಾಗಾಗಿ ಗಂಡಸರೆಲ್ಲ ಹೀಗೆ ವಾಯುದೇವರ ಮಹಿಮೆಯನ್ನು ತಿಳ್ಕೊಂಡು ವಾಯುಸ್ತುತಿ ಮತ್ತು ಸುಮದ್ವಿಜಯ ಎಲ್ಲ ಓದಿಕೊಂಡು ದೇವರ ಮಹಿಮೆಯನ್ನು ತಿಳ್ಕೊಂಡು ಹೆಂಗಸರೆಲ್ಲ ಯಾವುದು ಮಾಡಿದಂತಹ ಮಧ್ವರಾಮ ಮಹಿಮೆ ಅದು ತಿಳ್ಕೊಂಬಿಟ್ರೆ ವಾಯುದೇವ ಪ್ರವೇಶ ಆಗಬಹುದು. ವಾಯುದೇವ ಪ್ರವೇಶ ಆದರೆ ಕಲಿ ಪ್ರವೇಶ ಆಗುತ್ತೆ. ಅಂದರೆ ಹಾಗಾಗಿ ಪ್ರಹ್ಲಾದ ಇದರಲ್ಲಿ ಅಷ್ಟು ಶ್ರೇಷ್ಠನಾಗಿ ಬಿಟ್ಟಿದ್ದಾನಂದರೆ ಅಲ್ಲಿ ಪ್ರಹ್ಲಾದ ಎಂಬ ಹೆಸರಿನಿಂದ ಪರಮಾತ್ಮ ಪ್ರಹ್ಲಾದ ನೋಡಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ದೈತ್ಯರಲ್ಲಿ ಅವನಿಗೆ ಅತ್ಯಂತ ಶ್ರೇಷ್ಠತೆ ಬಂತು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಪ್ರಹ್ಲಾದ ಅಂದರೆ ನಿಮ್ಗೆ ಗೊತ್ತೇ ಗೊತ್ತುಂಟು. ಪ್ರಹ್ಲಾದ ಅಂದರೆ ಆನಂದ, ಪ್ರ ಅಂದರೆ ಪ್ರಕೃಷ್ಟ, ಉತ್ಕೃಷ್ಟವಾದ ಆನಂದ ಉಳ್ಳವನಾದ್ರಿಂದಾಗಿ ಪ್ರಹ್ಲಾದ ಎಂಬುದಾಗಿ ಹೆಸರು. ಮತ್ತೆ ರಿಪೀಟ್ ಆಯ್ತು ಈಗ ರಾಯರೇ. ವರುಣ ಎಂಬುದಕ್ಕೆ ಏನರ್ಥ? ಮತ್ತೆ ಇಲ್ಲಿ ಬಂತಲ್ಲ, ರಿಪೀಟ್ ಆಯ್ತಲ್ಲ, ಅದಕ್ಕೆ ಬೇರೆ ಅರ್ಥ ಹೇಳಿದ್ದಾರೆ. ಅಲ್ಲಿ ಬೇರೆ ಅರ್ಥ ಒಂದು ಹೇಳ, ವೃಣೋತೀತಿ ವರುಣ, ಭಕ್ತರನ್ನು ಸ್ವೀಕಾರ ಮಾಡ್ತಾನಂತ ಒಂದು ಅರ್ಥ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಪುನರ್ವೃತ್ತಿ ಬರಲ್ಲ. ಶಬ್ದ ಮಾತ್ರ ಏನು ಬೇರೆ, ಅರ್ಥ ಒಂದೇ ಆಯ್ತಲ್ಲ ಅಂತ ಯಾರಾದರೂ ಹೇಳಿದ್ರೆ ಬೇರೆ ಅರ್ಥ ಮಾಡಿದ್ದಾರೆ. ವೃಣೋತೀತಿ ವರುಣ, ಪ್ರಕೃಷ್ಟ ಆಹ್ಲಾದವನ್ನು ಕೊಡ್ತಕ್ಕಂಥವನಾಗಿ ಪ್ರಹ್ಲಾದನಲ್ಲಿ ಭಗವಂತ ಇದ್ದಾನೆ ದೈತ್ಯರಲ್ಲಿ. ಆದ್ದರಿಂದಾಗಿ ಅವನು ಪ್ರಹ್ಲಾದ ಅತ್ಯಂತ ಶ್ರೇಷ್ಠನಾಗಿ ಬಿಟ್ಟ. ಕಾಲ ಕಲಯತಾಮ, ಪ್ರಹ್ಲಾದನೊಳಗೆ ಪರಮಾತ್ಮ ಮಾತ್ರ ಇರುವುದಲ್ಲ, ಪ್ರಹ್ಲಾದರೊಳಗೆ ವಾಯುದೇವರೂ ಇದ್ದಾರೆ. ಈ ಭಗವಂತನ ವಿಭೂತಿ ಕೊಡೋದ್ರೆ ಅಲ್ಲಿ ವಾಯುದೇವರು ಇದ್ದಾರೆ ಪ್ರಹ್ಲಾದನೊಳಗೆ. ಅದಕ್ಕಿಂತ ಅವನು ವಿಷ್ಣು ಭಕ್ತಿ ಬರ್ತದೆ. ವಾಯುನಾಚ ಸಮಾವಿಷ್ಟ ಅಂತ ಹೇಳ್ತಾರೆ. ಆಯ್ತಾ, ಮುಂದೆ ಕಾಲ ಕಲಯತಾಮಹಂ, ಪರಮಾತ್ಮ ಹೇಳ್ತಾನೆ ನಾನು ಕಾಲ ಅಂತ. ಹಾ ನೋಡಿ, ಈ ಕಾಲ ಎಂಬ ಶಬ್ದಕ್ಕಂತ ಬೇರೆ ಉಂಟು. ಅದು ಯಾವುದು ಕ್ರಿಯಾಪದ ನೋಡ್ಕೋಬೇಕು, ವರ್ಬ್ ಕ್ರಿಯಾಪದ. ಕಲ 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 ಕಾಮಧೇನು ಅಂತ, ಕಲ ಧಾತು ಅಂತಲ್ಲ, ಅದು ಕಾಮಧೇನುವಿನಂತೆ ಬೇಕಾದ ಅರ್ಥ ಕೊಡುತ್ತೆ. ಕಾಮಧೇನು ನಮಗೆ ಏನೇನು ಅಪೇಕ್ಷಿತ ಇದೆ ಅರ್ಥ ಅದು ಕೊಟ್ಬಿಡುತ್ತೆ. ಹಾಗೆ ಕಲ ಎಂಬ ಧಾತು ಕೂಡ ಕಾಮಧೇನಂತೆ ಬೇಕಾದ ಅರ್ಥವನ್ನು ಕೊಟ್ಬಿಡುತ್ತೆ ಸಂದರ್ಭಕ್ಕನುಸಾರವಾಗಿ. ಎಷ್ಟು ಅರ್ಥ ಹೇಳ್ತಾರೆ ಆಚಾರ್ಯ? ಕಲ ಜ್ಞಾನೆ ಒಂದರ್ಥ, ಜ್ಞಾನ ಎಂಬ ಕಲಯತಿ ಆ ಕಲಯತಿ ತಿಳ್ಕೊಳ್ತಾನೆ ಅಂತ. ಕಲ ಬಂಧನೆ ಬಂಧನ ಮಾಡ್ತಾನೆ ಅಂತ ಅರ್ಥ. ಕಲ ಛೇದನೆ ಛೇದನ ಮಾಡ್ತಾನೆ ಅಂತ ಅರ್ಥ. ಕಲ ವಿದ್ರಾವಣೆ ಓಡಿಸ್ತಾನೆ ಅಂತ ಅರ್ಥ. ಎಷ್ಟಂತ ಮತ್ತೆ ಕಲನ ಎಲ್ಲ ಗುಣಗಳು ಸಂಕಲನ ಆಗಿದೆ ಎಷ್ಟರ್ಥ. ಹಾಗೆ ಸಂದರ್ಭಾನುಸಾರವಾಗಿ ಸಿಕ್ಕಾಪಟ್ಟೆ ಅರ್ಥ ಇದೆ. ಇಲ್ಲಿ ಯಾವ ಅರ್ಥ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಕಲನ ಮಾಡ್ತಾನೆ ಅಂದರೆ ಅರೆಸ್ಟ್ ಮಾಡ್ತಾನೆ ಅಂತ. ಕಲ ಬಂಧನೆ ಬಂಧನ ಮಾಡುವ ಬಂಧನ ಮಾಡ್ತಾನೆ. ದೇವರು ಬಂಧನ ಮಾಡಿದಷ್ಟು ಯಾರು ಬಂಧನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ?
ದೇವರಿಗೆ ಸಂಸಾರ ನಮಗೆ ಬಂಧನ ಕೊಡ್ತಾನೆ. ಬಂಧಕೋ ಭವಪಾಶೇನ ಭವಪಾಶಾಚ ಮೋಚಕಃ, ನಮಗೆ ಬಂಧನ ಕೊಡ್ತಾನೆ ಪರಮಾತ್ಮ ಅಲ್ವಾ. ಹಾಗಾದರೆ ಬಂಧನ ಮಾಡೋದ್ರಲ್ಲಿ ಯಾರು ಶ್ರೇಷ್ಠ? ಕಾಲನಾಮಕರ ಅದ ಭಗವಂತ ಶ್ರೇಷ್ಠ. ಅದು ನನಗೆ ಅದಕ್ಕೆ ಸ್ವಲ್ಪ ಬೇರೆ ಅರ್ಥ ಹೇಳಬೇಕು ಅಂತ ಅನಿಸ್ತಾ ಇದೆ. ಇವರ ಅಭಿಪ್ರಾಯ ಕಾಲ ಆಕಲನಾದತೆ ಅಂತ ಇಷ್ಟು ಹೇಳಿದ್ದಾರೆ ಆಚಾರ್ಯರು. ತಿಳಿದವರಲ್ಲಿ, ಕಲಜ್ಞಾನಿ ಒಳ್ಳೆ ಚೆನ್ನಾಗಿ ತಿಳಿದವರಲ್ಲಿ ಅಥವಾ ಬಂಧನ ಮಾಡುವುದರಲ್ಲಿ ಯಾರು ಶ್ರೇಷ್ಠ? ಕಾಲ ಶ್ರೇಷ್ಠ. ಬಂಧನ ಮಾಡುವುದರಲ್ಲಿ ಮತ್ತು ತಿಳಿಯುವುದರಲ್ಲಿ ಕಾಲ ಶ್ರೇಷ್ಠ. ತಿಳಿಯುವವರು ಅಂತ ಆ ಕಲ ಎತ್ತ ಚೆನ್ನಾಗಿ ತಿಳಿದವರು ಅಥವಾ ಬಂಧನ ಮಾಡೋದು, ಅದರಲ್ಲಿ ಯಾರು ಹೀರೋ? ಕಾಲ ಎಂಬೋ ಹೀರೋ. ಅವನು ಯಾಕೆ ಹೀರೋ ಆದ ಶ್ರೇಷ್ಠ ಆದಂದರೆ ಕಾಲನಾಮಕನಾದ ಭಗವಂತ ಅಲ್ಲಿದ್ದಾನೆ. ಸರ್ವವನ್ನೂ ತಿಳಿದವನು ಸರ್ವವನ್ನೂ ನಿಯಮನ ಮಾಡು. ಕಾಲ ಕಲಿತ ಸಂಪೂರ್ಣ ಗುಣತ್ವಾದ ಜನಾರ್ದನ ಸಂಹಾರ ಸರ್ವವಿತ್ವಾದ್ವ ಸರ್ವವಿದ್ರಾವಣೇನವ ಕಾಲೋಸ್ಮಿ ಲೋಕ ಕೈಕೃತ್ ಪ್ರವರ್ಧ. ನಾನು ಕಾಲ ಅಂದರೆ ಟೈಮ್ ಅಂತ ಅರ್ಥ. ಕಾಲ ಅಂದರೆ ಸರ್ವವನ್ನೂ ಸಂಹಾರ ಮಾಡುವನು, ನಾನು ಸರ್ವವನ್ನು ತಿಳಿದವನು, ಸರ್ವ ಅನಿಷ್ಟವನ್ನು ಓಡಿಸುವವನು, ಸರ್ವ ಬಂಧನವನ್ನು ಛೇದನ ಮಾಡುವನು. ಹೀಗೆ ಸರ್ವ ಗುಣಗಳು ನನ್ನಲ್ಲಿ ಸಂಕಲಿತವಾಗಿದೆ. ಹಾಗಾಗಿ ಗುಣಪೂರ್ಣ, ಸರ್ವಜ್ಞ, ಓಡಿಸುವವನು, ತಿಳಿದವನು ಎಲ್ಲವನು, ಹೀಗೆ ಅನೇಕ ಅರ್ಥ ಆಗ್ತದೆ. ಪರಮಾತ್ಮ ಇಷ್ಟೆಲ್ಲ ಅರ್ಥ ಅಂತ ಕಾಲದಲ್ಲಿ ಕಾಲನಾಮಕನಾಗಿ ನಾನು ಇರುವುದರಿಂದಾಗಿ ಈ ಕಾಲ ತಿಳಿದವರಲ್ಲಿ ಕಾಲ ಶ್ರೇಷ್ಠ. ಅರೆಸ್ಟ್ ಮಾಡುವುದರಲ್ಲಿ ಕಾಲ ಶ್ರೇಷ್ಠ. ಏನಿದು ಕಾಲ ಯಾರು? ಇಲ್ಲಿ ಅಷ್ಟು ಸ್ಪಷ್ಟ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಒಂದು ಅದು ಭಾಗವತ ತಾತ್ಪರ್ಯದಲ್ಲೆಲ್ಲ ಹೇಳಿದ್ದಾರೆ, ಇಬ್ಬರು ಕಾಲ ನಿಯಾಮಕರು. ಕಾಲಾಭಿಮಾನಿನೋ ತೇತೋ ದುರ್ಗಾವಾಯುಶ್ಚಕೀರ್ತೋ. ಕಾಲಕ್ಕೆ ಅಭಿಮಾನಿಗಳು ಇಬ್ಬರು, ದುರ್ಗಾದೇವಿ ಪ್ರಾಣದೇವರು. ನಯತ್ರ ಕಾಲೋ ಅನಿಮಿಷ ಪರಪ್ರಭು, ನಯತ್ರ ಕಾಲೋ ಅನಿಮಿಷ ಪರಪ್ರಭು ಅಂತುಂಟಲ್ಲಿ. ಅಲ್ಲಿ ಕಾಲ ಶಬ್ದಕ್ಕೆ ಕಾಲಾಭಿಮಾನಿಯಾದ ಮುಖ್ಯ ಪ್ರಾಣ ತತ್ವ ಅಂತ ಅರ್ಥ. ಕಾಲಾಭಿಮಾನಿಯಾದ ಮುಖ್ಯ ಪ್ರಾಣ ತತ್ವ ಅನಿಮಿಷ ಪರಹ. ಎಲ್ಲ ದೇವತೆಗಳಲ್ಲಿ ಹೀರೋ ಅವರು, ಆದರೆ ಅವರು ವೈಕುಂಠದಲ್ಲಿ ಅವರು ಏನು ಕೆಲಸ ನಡೆಯೋಲ್ಲ, ಆಟ ನಡೆಯೋಲ್ಲ ಅಂತ ಪ್ರಾಣದೇವರು. ದೇವತೆಗಳಲ್ಲಿ ಹೀರೋ ಆದರೂ ಕೂಡ ವೈಕುಂಠ ಲೋಕದಲ್ಲಿ ಪ್ರಾಣದೇವರು ನಮಗೆ ವಿರೋಧವಾಗಿ ರೀತಿ ನಡ್ಕೊಳ್ಳಲ್ಲ. ಯಾಕೆಂದರೆ ನಾವು ಇಲ್ಲಿದ್ರೆ ಏನಾಗುತ್ತೆ ತಿಳಿಸಲ್ಲ, ಇಲ್ಲಿ ನಮಗೇನು ಬರುತ್ತೆ ಹೇಳಿ ಕಾಲದಿಂದ ಹೇಳ್ರಿ ಸ್ವಲ್ಪ. ಏನು ಬರುತ್ತೆ? ವೃದ್ಧಾಪ್ಯ ಬರುತ್ತೆ, ಮತ್ತೆ ಒಂದು ದಿವಸ ಕೃಷ್ಣಾರ್ಪಣೆ ಆಗ್ತದೆ ಅಲ್ವಾ. ಹಾಗಾಗಿ ಜರ ವಾರ್ಧಕ್ಯಾದಿ ಕಾಲಕೃತವಾದ ವಿಕಾರಗಳು ಅದು ಯಾರು ಕೊಡೋದು? ಕಾಲ ನಿಯಾಮಕರಾದ ಪ್ರಾಣದೇವರು ಕೊಡ್ತಾರೆ ಗೊತ್ತುಂಟು ನನಗೆ. ಆದರೆ ಅಲ್ಲಿ ಮಾತ್ರ ಈ ಕಾಲಕೃತವಾಗಿ ವಯಸ್ಸಾಯ್ತ್ರಿ, ಕೈಕಾಲು ಗಟ್ಟಿ ಇಲ್ಲ, ಮಂಡಿ ನೋವು, ಪಾಠ ಕರ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಇದು ಕಾಲ ಇಲ್ಲಿ, ಅಲ್ಲಿ ವಯಸ್ಸಾಯಿತು ಅಂತ ಇಲ್ಲವೇ ಇಲ್ಲ. ಕಾಲ ವಾಯುದೇವರು ಕಾಲಮೂಲಮುಖ ನಮಗೆ ವೃದ್ಧಾಪ್ಯಾದಿ ದುಃಖಗಳನ್ನು ಕೊಡುವುದಿಲ್ಲ, ಅಲ್ಲಿ ಸಮರ್ಥರಾಗುವುದಿಲ್ಲ. ಯಾಕೆಂದರೆ ಅರಿಚಿತ್ತಕ್ಕೆ ವಿರುದ್ಧವಾಗಿ ಅವರು ಮಾಡುವುದಿಲ್ಲ ಅಲ್ಲಿ. ಹಾಗೆ ಅರ್ಥ ಆಯ್ತು ಇವಾಗ. ನಮಗೆ ವಾರ್ಧಕ್ಯಾದಿಗಳಿಂದ ಬಂಧನ ಮಾಡ್ತಾನೆ ಪ್ರಾಣದೇವರು ಈ ಸಂಸಾರದಲ್ಲಿ ಅಲ್ವಾ. ಜರಾಮರಣದಿಂದ ನಮ್ಮನ್ನು ಬಂಧನ ಮಾಡ್ತಾರೆ, ಮಾಡ್ತಾರೆ ಇಲ್ಲ. ಅದಕ್ಕೆ ಪ್ರಾಣದೇವರಿಗೆ ಕಾಲ ಅಂತ ಸರ್ ಬಂಧನ, ವಾರ್ಧಕ್ಯಾದಿ ಬಂಧನ ಇದು ನಮಗಿರುತ್ತದೆ. ಆದರೆ ಪ್ರಾಣದೇವರಲ್ಲಿ ಏನೂ ಮಾಡಲ್ಲ, ಜರಾವಾರ್ಧಕ್ಯಾದಿಗಳನ್ನು ಕೊಡುವುದಿಲ್ಲ. ಹಾಗೆ ಜರಾವಾರ್ಧಕ್ಯಾದಿಗಳನ್ನು ನಮ್ಮನ್ನು ಬಂಧನ ಮಾಡುವ ಕಾಲ ಮುಖ್ಯಪ್ರಾಣ ತತ್ವ ಅಥವಾ ದುರ್ಗಾದೇವಿಯು ಕಾಲ, ಅವಳು ತಮೋಗುಣದಿಂದ ನಮ್ಮನ್ನೆಲ್ಲ ಬಂಧನ ಮಾಡಿಬಿಡ್ತಾಳೆ ದುರ್ಗಾದೇವಿ. ಅದಕ್ಕೆ ಇರೋಳು ಅವಳು, ಅವಳು ಕಾಲವೇ. ತಮೋಗುಣದಿಂದ ನಮ್ಮನ್ನು ಬಂಧನ ಮಾಡ್ತಾಳೆ ಅಜ್ಞಾನಾದಿಗಳಿಂದ ಅಲ್ವಾ. ಇಬ್ಬರು ಕಾಲ, ಒಬ್ಬಳು ಜರಾವಾರ್ಧಕ್ಯಾದಿ ಕೊಟ್ಟು ಇನ್ನೊಬ್ಬಳು ಇನ್ನೊಬ್ಬ ಇನ್ನೊಬ್ಬಳು
ತಮೋಗುಣ ಅಜ್ಞಾನಾದಿಗಳನ್ನ ಬಂಧನ ಮಾಡ್ತಾರ. ಅವರು ಶ್ರೇಷ್ಠ, ಆದರೆ ಅವರು ಆ ರೀತಿಯಾಗಿ ಬಂಧನ ಮಾಡೋದ್ರಲ್ಲಿ ಶ್ರೇಷ್ಠ ಆದದ್ದಂದ್ರೆ ಅಲ್ಲಿ ನಾನು ಕಾಲ ರೂಪದಿಂದ ಅಲ್ಲಿದ್ದೀನಿ ಕಾಲನಾಮಕನಾಗಿ. ಇನ್ನು ತಿಳ್ಕೊಳ್ಳೋದ್ರಲ್ಲಿ ಕಾಲ ಶ್ರೇಷ್ಠ, ಒಳ್ಳೆ ಅರ್ಥವನ್ನ ತಿಳ್ಕೊಂಡವರು ಬಹಳ ಮಂದಿ ಇರ್ಬೋದು. ಸರ್ವಜ್ಞರಲ್ಲಿ ಹೀರೋ ಯಾರು? ತಿಳ್ಕೊಂಡೋದ್ರಲ್ಲೇ ಹೀರೋ ಯಾರು? ಕಾಲ ಅಂದ್ರೆ ವಾಯುದೇವ ಕರ ಜ್ಞಾನ. ಪ್ರಾಣದೇವರಿಗೂ ಕಾಲ ಅಂತ ತಿಳಿಸುತ್ತೆ, ಗಣದೇವರಿಗೂ ಕಾಲ ಅಂತ ತಿಳಿಸುತ್ತೆ. ತಿಳ್ಕೊಂಡವರಲ್ಲಿ ಸರ್ವ ಯಾರು ಹೀರೋ? ಪ್ರಾಣದೇವರು ಹೀರೋ. ಯಾಕೆ ಅಲ್ಲಿ ಕಾಲನಾಮಕನಾಗಿ ಇದ್ದೀನಿ? ಇದೆಲ್ಲ ಸ್ವಲ್ಪ ಇದರಲ್ಲೆಲ್ಲ ವ್ಯಾಖ್ಯಾನದಲ್ಲಿ ಹೇಳಿಲ್ಲ. ಇಲ್ಲಿ ಬೇರೆ ಬೇರೆ ಕಡೆ ಭಾಗವತ ತಾತ್ಪರ್ಯಾದಿಗಳಲ್ಲಿ ಇದು ಇದೆ ಅಂತ ಹೀಗೂ ಅರ್ಥ ಮಾಡ್ಬೋದು ಅಂತ ಹೇಳ್ತಾರೆ. ಇಲ್ಲಿ ಅದನ್ನು ಎದ್ದು ಎತ್ತಿ ಹೇಳಿಲ್ಲ, ಭಾಗವತ ತಾತ್ಪರ್ಯಲ್ಲಿ ಹೇಳಿದ್ದಾರೆ. ಕಾಲ ಅಂದರೆ ಪ್ರಾಣದೇವರಿಗೆ ಹೆಸರಿದೆ, ಅವರು ಕೂಡ ವಾರ್ಧಕ್ಯಾದಿಗಳಿಂದ ನಮ್ಮನ್ನು ಬಂಧನ ಮಾಡ್ತಾರೆ, ಅವರು ಕಾಲ ನಿಯಾಮಕರು. ಮತ್ತು ವಾಯುದೇವರು ತಿಳ್ಕೊಂಡವರಲ್ಲಿ ಅವರೇ ಹೀರೋ. ಅಲ್ಲಿ ಕಾಲನಾಮಕನಾದ ಪರಮಾತ್ಮ ಇದ್ದಾನೆ, ಅದರಿಂದ ಅವರು ಅಷ್ಟು ಶ್ರೇಷ್ಠರಾಗಿದ್ದಾರೆ. ಕಾಲ ಕಲಯತಾಂ ಅಹಂ. ಮತ್ತೊಂದುಂಟು, ಮುಂದೆ ಪರಮಾತ್ಮ ಹೇಳ್ತಾನೆ, ಮೃಗಾಣಾಂಚ ಮೃಗೇಂದ್ರೋಹಂ. ಏ ಮೃಗಗಳಲ್ಲಿ ಯಾವುದು ಶ್ರೇಷ್ಠ? ಯಾವುದ್ರಿ? ಸಿಂಹ. ಸಿಂಹ ಶ್ರೇಷ್ಠವಾದದ್ದು. ಆ ಸಿಂಹದಲ್ಲಿ ನಾನಿದ್ದೇನ್ರಿ ನರಸಿಂಹ, ನಾನು ಇರುವುದರಿಂದಾಗಿ ಆ ಸಿಂಹ ಶ್ರೇಷ್ಠ ಆಯಿತು. ವಸ್ತುಷ್ಟು ಬಲದಲ್ಲಿ ಜಾಸ್ತಿ ಬಲ ಯಾವುದಕ್ಕಿರೋದು? ಏ ಆನೆಗಿರಿ. ಆದ್ರೆ ಏನು ಮಾಡುತ್ತೆ, ಹಿಂದ್ಗಡೆ ಬಂದು ಸಿಂಹ ಅದರ ಮರ್ಮಸ್ಥಳವನ್ನು ಭೇದಿಸಿಬಿಡತ್ತೆ. ಹಾಗಾಗಿ ಆ ರೀತಿ ಏನು ಕೆಲಸ, ಬಲ ಜಾಸ್ತಿ ಇದ್ರೆ ಉಪಯೋಗ ಇಲ್ಲ, ಉಪಾಯ ಗೊತ್ತಿಲ್ಲ ನನಗೆ. ಹಿಂದ್ಗಡೆ ಬಂದುಬಿಟ್ರಿ, ಹಾರಿಬಿಟ್ರೆ ಏನು ಮಾಡ್ತೀನಿ? ಕುರ್ಮ ಪರಮಸ್ಥಳವನ್ನು ಭೇದಿಸಿ. ಹಾಗಿಂದಾಗಿ ಯಾವುದು ಶ್ರೇಷ್ಠ? ಸಿಂಹ ಶ್ರೇಷ್ಠ. ಹಾಗಾಗಿ ಆ ಸಿಂಹಕ್ಕೆ ಶ್ರೇಷ್ಠತ್ವ ಮೃಗಗಳಲ್ಲಿ ಬಂದಿದ್ದರೆ ಅಲ್ಲಿ ಮೃಗೇಂದ್ರ ಎಂಬ ಹೆಸರಿನಿಂದ ನಾನಿರ್ತೇನ್ರಿ, ಅದಕ್ಕೋಸ್ಕರ ಅದು ಶ್ರೇಷ್ಠವಾಯಿತು ಅಂತ ದೇವರು ಹೇಳ್ತಾ ಇದ್ದಾನೆ. ಹೌದಾ? ಮೃಗೇಂದ್ರ ಅಂದರೆ ಏನು? ದೇವರಿಗೆ ಯಾಕೆ ಮೃಗೇಂದ್ರ? ಸಿಂಹಕ್ಕೆ ಮೃಗೇಂದ್ರ ಗೊತ್ತಾಯ್ತು, ಎಲ್ಲ ಮೃಗಗಳಿಗೆ ಅದು ರಾಜ. ಆದರೆ ಇವನು ಯಾಕೆ ಮೃಗೇಂದ್ರ ಆದ? ಅವನು ನಾಗೇಂದ್ರ ಆಗ್ಬೋದು, ಮೃಗೇಂದ್ರನೂ ಆಗ್ತಾ ಇದ್ದಾನೆ. ಯಾರು ಹೆಸರಿಟ್ಕೊಳ್ಳಲ್ಲ ಪಾಪ, ನಾಗೇಂದ್ರ ಅಂತ ಹೆಸರಿಟ್ಕೊಳ್ತಾನೆ ವಿನಃ ಮೃಗೇಂದ್ರ ಅಂತ ಹೆಸರಿಟ್ಕೊಳ್ಳೋದು ದೇವರ ಹೆಸರು ರೀ ಅದು. ಅಲ್ಲ ತಮಾಷೆ ಅಲ್ಲ, ಮೃಗೇಂದ್ರ ಅಂತ ಹೆಸರು ಇಟ್ಕೊಳ್ಬೇಕು. ಯಾಕೆಂದರೆ ಮೃಗಗಳಲ್ಲಿ ಇಂದ್ರ ಯಾರು? ಪರಮಾತ್ಮನೇ. ಯಾಕೆ ಒಳ್ಳೆಯ ಅರ್ಥ ಮಧ್ವಾಚಾರ್ಯ ಹೇಳಿದ್ದಾರೆ, ಲೋಕ ದೃಷ್ಟಿಯಿಂದ ಏನ್ರಿ ಮೃಗೇಂದ್ರ ಅಂತ ಇಟ್ಕೊಂಡಿದ್ದಾನೆ ರೀ ಅಂತ. ಆದರೆ ಒಳ್ಳೆಯ ಅರ್ಥ ದೇವರಿಗಾಗುವ ಸಿಂಹೇಂದ್ರ ಅಂತ ಇಟ್ಟಿದ್ದಾರೆ. ಸಿಂಹೇಂದ್ರ ಅಂತ ಇಟ್ಟಿರ್ತಾರೆ ಯಾರು ಹೆಸರು? ಹಾಂ, ಬೇಕಾದ್ರೆ ಇಟ್ಕೊಳ್ಳಲ್ಲ, ಬೇಡದ ಇಟ್ಕೊಳ್ತಾರೆ ಅಷ್ಟೇ. ಅಲ್ಲ ಸಿಂಹೇಂದ್ರ ಇಟ್ಕೊಂಡು ಒಳ್ಳೇದೇ ಇಟ್ಕೊಳ್ಳಿ. ಮೃಗೇಂದ್ರ ಅಂದರೆ ಮೃಗ ಅನ್ವೇಷಣೆ. ದೇವರನ್ನು ಯಾರು ಹುಡುಕ್ತಾರೋ ಅವರು ಮೃಗಗಳು, ಅವರಿಗೆ ಭಗವಂತ ಇಂದ್ರ. ದೇವರನ್ನು ತಿಳ್ಕೊಳ್ಳೋರು ಯಾರಿದ್ದಾರೆ, ಜಿಜ್ಞಾಸ ಮಾಡ್ತಾರೆ ಜ್ಞಾನಿಗಳು, ಅವರಿಗೆಲ್ಲ ದೇವರು ಹೀರೋ ರಾಜ. ಇದರ್ಥ ಮೃಗ ಅನ್ವೇಷಣೆ, ದೇವರನ್ನು ಹುಡುಕುವುದು ಅಂತ ಅರ್ಥ. ದೇವರನ್ನು ಯಾರು ಹುಡುಕ್ತಾಳೆ? ಸ್ವಾತ್ಮಾನ ಮೃಗಯಂತೀತಿ, ಸ್ವಾತ್ಮಾನ ಮೃಗಯಂತಿ. ದೇವರನ್ನು ಯಾರು ಹುಡುಕ್ತಾರೋ ಅವರೆಲ್ಲ ಮೃಗಗಳು. ಈಗ ಹಾಗಲ್ಲ, ದೇವರನ್ನು ಯಾರು ಹುಡುಕೋದಿಲ್ವೋ ಅವರು ಮೃಗಗಳು. ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ದೇವ್ರ ಬಗ್ಗೆ ವಿಚಾರ ಯಾರು ಮಾಡಿದ್ರು, ಅವರು ನಿಜವಾಗಿ ಮೃಗಗಳು. ಆದ್ರೆ ಇದೊಂದು ಇನ್ನೊಂದು ಅರ್ಥ, ಅದು ಈ ಮೃಗ ಅಂದ್ರೆ ಬೈವ ಮೃಗ. ದೇವರು ನಿಜವಾಗಿ ಯಾರು ಹುಡುಕ್ತಾರೋ ಅವರು ಮೃಗಗಳು. ನಾವು ಹುಡುಕಿದ್ದವರು ಮೃಗಗಳು ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ, ಯಾರು ಹುಡುಕ್ತಾರೋ ಅವರು ಮೃಗಗಳು. ಯಾಕೆ? ಮೃಗ ಅನ್ವೇಷಣೆ, ದೇವರನ್ನು ಅನ್ವೇಷಣೆ ಮಾಡುವುದು. ದೇವರನ್ನು ಹುಡುಕೋದಂದ್ರೆ ಅರ್ಥ ಏನ್ರಿ? ಮಾರ್ಕೆಟಲ್ಲಿ ವಸ್ತುವನ್ನು ಹುಡುಕುತ್ತೇವೆ, ಹಾಗಲ್ಲ. ಶ್ರವಣ ಮನನಾದಿ ನಿಧಿಧ್ಯಾಸನ ಮಾಡುವುದೇ ದೇವರನ್ನ, ಜಿಜ್ಞಾಸ ಮಾಡುವುದೇನಿದೆ ಅದು ದೇವರನ್ನ. ಶ್ರವಣ ಮನನ ನಿಧಿಧ್ಯಾಸನ ರೂಪವಾದ ಉಪಾಸನ ಜಿಜ್ಞಾಸ ಏನಿದೆ ಅದೇ ದೇವರ ಅನ್ವೇಷಣೆ. ಅದು ಭಕ್ತರು ಮಾಡ್ತಾರೆ, ಅವರಿಗೆ ದೇವರು ಇಂದ್ರ. ಇಂದ್ರ ಅಂದರೆ ಪತಿಯಾಗಿದ್ದಾನೆ, ಅವರು ನೋಡ್ಕೊಳ್ತಾರೆ ಪರಮ. ಹಾಗೆ ಅರ್ಥವನ್ನು ಇಟ್ಕೊಳ್ಬೇಕು. ನಿಜವಾಗಿ ಹಾಗೆ ಅಲ್ರಿ ಡೈರೆ, ಕೃಷ್ಣ ನಿಜವಾಗಿ ಚೆನ್ನಾಗಿ ಹುಡುಕಿದವರು ಯಾರು ಹೇಳಿ? ಕೃಷ್ಣನ್ ಯಾರು ಹುಡುಕಿದ್ರಿ? ಅಯ್ಯೋ ದೇವರೇ, ಕೃಷ್ಣನ್ ಯಾರು ಹುಡುಕಿದ್ರು ಗೊತ್ತಿಲ್ವಾ? ಅಯ್ಯೋ ಕೃಷ್ಣನ್ ಹುಡುಕಿದವರು ಯಾರು? ಹಗಲು ರಾತ್ರಿ ಇಡೀ ಯಾರ್ರೆ? ಗೋಪಿದಾಸ್. ಇಷ್ಟು ಮಾಡ್ತಾ ಅವನು ಒಳ್ಳೆ ಜನ ಕೃಷ್ಣ ಹುಡುಕಿದ್ರು. ಒಳ್ಳೆ ಜನ ಗೋಪಿಯರು, ಗೋಪಿಯರು
ಮತ್ತೆ ಅದೇ ಹೇಳಬೇಕು, ಕೃಷ್ಣನ ಹುಡುಕಿದವರೆಲ್ಲ ಎಲ್ಲ ಕಡೆಯಲ್ಲಿ. ಹಾಗಾಗಿ ಕೃಷ್ಣನನ್ನು ಯಾರು ಹುಡುಕಿದ್ರು, ಗೋಪಿಕಾಸ್ತ್ರೀಯರು, ಅವರೆಲ್ಲ ಮೃಗಗಳು. ನಿಜವಾಗಿ ಚೆನ್ನಾಗಿ ಹುಡುಕಿದ್ದಾರೆ ಅವರಿಗೆ ಭಗವಂತ ಇಂದ್ರ. ನೋಡಿ, ಗೋಪಿ ಗೋಪಿನಾಥ ಅಂತಾರೆ, ಗೋಪಿನಾಥ ಅನ್ವೇ ಎಷ್ಟು ಚೆನ್ನಾಗಿ ಅನುಸಂಧಾನ ಮಾಡಬೇಕು. ಅರ್ಥ ಆಯ್ತಾ? ಸಿಂಹದಲ್ಲಿ ನಾನು ಮೃಗೇಂದ್ರ ಹೇಳಿದ್ರೆ ಇದನ್ನೇ ಒಂದರ್ಥ. ದೇವರನ್ನು ಜಿಜ್ಞಾಸೆ ಯಾರು ಮಾಡ್ತಾರೋ ಅವರಿಗೆಲ್ಲ ಭಗವಂತ ಒಡೆಯರಾಗ್ತಾನೆ, ಭಕ್ತರಿಗೆ ಅಧಿಪತಿ. ಇವಾಗ ಇನ್ನೊಂದು ಅರ್ಥ ಮಾಡೋದು, ಗೋಪಿಕಾಚಾರ್ಯರೆಲ್ಲ ಕೃಷ್ಣನ ಹುಡುಕಿಬಿಟ್ಟಿದ್ದಾರೆ, ಅವರಿಗೆ ದೇವರು ಇಂದ್ರನಾದ ಸ್ವಾಮಿಯಾದ ಗೋಪಿನಾಥ. ತನ್ನ ಹುಡುಕತಕ್ಕಂಥ ಗೋಪಿಗಳಿಗೆಲ್ಲ ಗೋಪಿಕಾಸ್ತ್ರೀಯರಿಗೆ ನಾಥನಾದ ಗೋಪಿನಾಥ ಎಂಬ ಅರ್ಥದಲ್ಲಿ ಕೂಡ ಅನುಸಂಧಾನ ಮಾಡುವುದು ಕೃಷ್ಣ ರೂಪಕ್ಕೆ ಒಂದು ಸ್ಪೆಷಲ್ ಆಗಿ ಅನ್ವಯ ಆಗ್ತಾ ಇತ್ತು. ವೈನತೇಯಶ್ಚ ಪಕ್ಷಿಣ, ಮತ್ತೆ ಭಗವಂತ ಹೇಳ್ತಾ ಇದ್ದಾನೆ ಪಕ್ಷಿಗಳಲ್ಲಿ ಯಾವುದು ಶ್ರೇಷ್ಠ. ನೋಡಿ ಇನ್ನೊಂದು ಅರ್ಥ ಏನಾಗಿದೆ ಅಂದ್ರೆ, ಒಂದು ಹೇಳ್ತಾರೆ ಉಪನಿಷತ್ತಿನ ಎಲ್ಲ ಸಿಂಹ ಎದುರಿಸ್ಕೊಂಡು ಬರುತ್ತೆ, ಈ ಥರ ಜಿಂಕೆ ಚಿಕ್ಕ ಚಿಕ್ಕ ಮೃಗಗಳೆಲ್ಲ ಹೆದರಿ ಬಿಡ್ತಾ ಇರ್ತವೆ ಸಿಂಹ ಹೆದರಿಸ್ಕೊಂಡು ಬಂದ. ಅದು ಸಿಂಹದ ದೊಡ್ಡ ದೊಡ್ಡ ಮೃಗಗಳು ಚಿಕ್ಕ ಮೃಗಗಳನ್ನು ಹೆದರಿಸ್ತವೆ, ಭಯಪಡ್ತವೆ. ಆಗೆಲ್ಲ ಹೆದರಿ ಹೆದರಿ ಏನು ಮಾಡ್ತವೆ ಅಂದರೆ, ಪೊದೆ ಪೊದೆ ಉಂಟಲ್ಲ ಬೀಲ ಅಥವಾ ಪೊದೆ, ಮರಗಳ ಗುಂಪು ಒಂದು ಕಡೆ ಸಿಗ್ತ ಬುಷ್, ಹಾಂ ಬುಷ್ ಅಂತ ಬುಷ್, ಯಾವ ಬುಷ್ ಅವರಲ್ಲ ಅಮೇರಿಕಾದಲ್ಲ, ಪೊದೆ 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 ಗೊತ್ತಾಯ್ತಾ. ಆ ಪೊಗೆಯೋ ಬಿಲದಲ್ಲಿ ಹೋಗಿ ಆ ಮೃಗಗಳು ಚಿಕ್ಕ ಮೃಗಗಳು ಆಶ್ರಯ ಪಟ್ಟುಬಿಡ್ತವೆ. ಯಾಕೆ ಎಲ್ಲಿ ಅಂದರೆ, ಭಯ ಪರಿಹಾರ ಮಾಡತಕ್ಕಂಥ ನರಸಿಂಹನಿರ್ತಾನಂತೆ. ವಸ್ತುತ ಅವುಗಳಿಗೆ ಜ್ಞಾನ ಇಲ್ಲ, ಆದರೂ ಅಲ್ಲಿ ಆಗಿ ಸುರಕ್ಷಿತವಾಗಿರ್ತವೆ ಅವರು. ಯಾಕೆ ಅಲ್ಲಿ ಆಶ್ರಯಿಸ್ತವೆ ಅಂದರೆ, ಅದು ಭಗವಂತ ಅಲ್ಲಿದ್ದಾನೆ, ನರಸಿಂಹದೇವರು ಇರ್ತಾರಂತೆ ಅಲ್ಲಿ. ಭಯ ಪರಿಹಾರ ಮಾಡ್ತಕ್ಕಂಥ ನರಸಿಂಹದೇವರು ಅಲ್ಲಿ ಇರೋದ್ರಿಂದ ಹಾಗೆ ಅವುಗಳು ಸುರಕ್ಷಿತವಾಗಿರ್ತವೆ. ಹಾಗಾಗಿ ಇಂಥ ಚಿಲ್ಲೆ ಮೃಗಗಳಿಗೆಲ್ಲ ಪೊದೆಯಲ್ಲಿ ನಿಂತು ಮಹಾಮೃಗಗಳಿಂದ ಭಯ ಪರಿಹಾರ ಮಾಡ್ತಕ್ಕಂತಹ ತಾಣ ಪೊದೆ, ಅಲ್ಲಿ ದೇವರು ನಿಂತು ಅವರಿಗೆ ಭಯ ಪರಿಹಾರ ಮಾಡ್ತಾನೆ. ಹಾಗೆ ಈ ಎಲ್ಲ ಮೃಗಗಳಿಗೆ ಚಿಕ್ಕ ದೊಡ್ಡ ದೊಡ್ಡ ಮೃಗಗಳಿಂದ ರಕ್ಷಣೆ ಕೊಡುವವನು ಯಾರು? ನರಸಿಂಹ. ಅದರಿಂದ ಈ ಅರ್ಥದಲ್ಲಿಯೂ ಮೃಗಗಳಿವೆ ಇಂದ್ರಪ್ಪ ಅವು. ಯಾಕಂದರೆ ಪೊದೆಯಲ್ಲಿ ನಿಂತು ನರಸಿಂಹನನ್ನು ಆಶ್ರಯಿಸಿದ್ರಿಂದಾಗಿ ಭಯದಿಂದ ಪಾರಾಗಿ ಬಿಡ್ತವೆ ಅವಳು. ಆದರೆ ಅವರನ್ನು ರಕ್ಷಣೆ ಮಾಡುವವನು ಯಾರ? ಯಾರು? ನರಸಿಂಹಾಚಾರ. ಹೀಗೆಲ್ಲ ಎಷ್ಟು ಅನುಸಂಧಾನ ಮಾಡಲಿಕ್ಕೆ ಬರುತ್ತೆ. ಮಧ್ವಾಚಾರ ನಮಗೆ ಉಪಕಾರ ಮಾಡಿದ್ದಷ್ಟಿಷ್ಟಲ್ಲ, ಖಂಡಿತವಾಗಿ ಎಷ್ಟು ಉಪಕಾರ ಮಾಡಿದ್ರು, ಎಷ್ಟೆಷ್ಟೆಲ್ಲ ಅನ್ವೇಷಣೆ ಮಾಡಲಿಕ್ಕೆ ಬರುತ್ತೆ. ಆಚಾರ್ಯರು ಬೇರೆ ಬೇರೆ ಸರ್ವಮೂಲದಲ್ಲೆಲ್ಲ ಹೇಳಿದ್ದಾರೆ, ಅದನ್ನು ಸಂಗ್ರಹ ಮಾಡಿ ಎಷ್ಟು ಸಂತೋಷ ಆಗುತ್ತೆ. ಭಗವದ್ಗೀತೆ ಓದುವಾಗ ಮೃಗೇಂದ್ರ ಇದ್ದಕ್ಕಿದ್ದ ಗೋಪಿಗಳಿಗೆಲ್ಲ ಗೋಪಿನಿಯ ನಾಥನಾದ ಆ ಸಿಂಹಗಳಿಗೆ ಸಿಂಹಗಳು ಅಟ್ಟಿಸುವಂಥ ಚಿಕ್ಕ ಚಿಕ್ಕ ಮೃಗಗಳಿಗೆ ತಾನು ಆ ಪೊದೆಯಲ್ಲಿ ನಿಂತುಬಿಟ್ಟು ರಕ್ಷಣೆ ಕೊಡ್ತಾನೆ. ಆದ್ದರಿಂದ ಆ ಚಿಕ್ಕ ಚಿಕ್ಕ ಮೃಗಗಳಿಗೆ ಅವನು ಒಡೆಯನಾದ. ಎಷ್ಟು ಒಳ್ಳೆಯ ಅರ್ಥವನ್ನು ಮಾಡಲಿಕ್ಕೆ ಬರುತ್ತೆ. ಮತ್ತೆ ವೈನತೆಯ ಅಚ್ಚ ಪಕ್ಷಿಣ, ಯಾಕೆ ಹಕ್ಕಿಗಳಲ್ಲಿ ಯಾವುದು ಶ್ರೇಷ್ಠ? ಹದ್ದಲ್ಲ, ಹದ್ದು ಮಾಂಸ ತಿನ್ನೋದ್ರಲ್ಲ, ಗರುಡ ಆಕಾಂಕ್ಷಾಯ ಗರುಡದೇವ. ಪಕ್ಷಿಗಳಲ್ಲಿ ಶ್ರೇಷ್ಠವಾದದ್ದು ಗರುಡ. ಗರುಡನಿಗೆ ಅಂತ ಶ್ರೇಷ್ಠತ್ವ ಬಂದದ್ದು ಹೇಗೆ ಅಂದರೆ, ಯಾರು? ಗರುಡನಾಮಕರಾದ ಭಗವಂತ ಗರುಡನಲ್ಲಿ ಇದ್ದಿದ್ದರಿಂದಾಗಿ ಗರುಡ ಆ ಜಾತಿ ಪಕ್ಷಿಗಳಿಗೆಲ್ಲ ಶ್ರೇಷ್ಠತ್ವ ಬಂತು ಅಂತ ಹೇಳ್ತಾ ಇದ್ದಾರೆ. ಹಾ, ಈಗ ಒಂದು ಕೇಳ, ಅವನು ವೈನತೆಯ ಹೆಸರು ಹೇಳ್ತಾರೆ. ವಸ್ತುಸ್ತು ಗರುಡನಿಗೆ ಪಕ್ಷಿಗಳಲ್ಲಿ ಶ್ರೇಷ್ಠತ್ವ ಅಲ್ವ, ಆ ಗರುಡನಿಗೆ ಏನಂತ ಹೆಸರು? ವೈನತೆಯ ಅಂತ ಹೆಸರು. ಯಾಕೆ ಗೊತ್ತುಂಟ? ವಿನತಾಯ ಅಪತ್ಯಂ ಪುಮಾನ್, ಕಶ್ಯಪರಿಂದ ವಿನತ ದೇವಿನ ಮದುವೆ ಆಗಿದ್ದಾರೆ. ಆ ವಿನತಾದೇವಿಯಲ್ಲಿ ಹುಟ್ಟಿದವರೆಲ್ಲ ಗರುಡ. ವಿನತಾಯ ಅಪತ್ಯಂ ಪುಮಾನ್ ವೈನತೆಯ, ಸಂಸ್ಕೃತದಲ್ಲಿ ವಿನತಾ ಮಗ ಯಾರು? ಗರುಡ. ಅದನ್ನು ವೈನತೆಯ ಅಂತ. ಅದು ದೇವರಿಗೆ ಯಾಕೆ ಹೆಸರು ಬಂತು? ಆ ಗರುಡ ಪಕ್ಷಿಗಳಲ್ಲಿ ಶ್ರೇಷ್ಠತ್ವ ಕೊಡಬೇಕಾದ್ರೆ ಶ್ರೇಷ್ಠತ್ವ ಕೊಟ್ಟವನು ಪರಮಾತ್ಮ, ಅವನು ಅಲ್ಲಿ ವೈನತೆಯ ಎಂಬ ಹೆಸರಿನಿಂದ ಆ ವೈನತೆಯ ಗರುಡನಲ್ಲಿ ಇರುವುದರಿಂದ ಅದಕ್ಕೆ ಶ್ರೇಷ್ಠತ್ವ ಬಂತು. ಆದರೆ ಆ ದೇವರಿಗೆ ಯಾಕೆ ವೈನತೆಯ ಅಂತ ಹೆಸರು? ದೇವರಿಗೆ ಯಾಕೆ ವೈನತೆಯ ಅಂದರೆ ಒಳ್ಳೆ ಅರ್ಥ ಹೇಳ್ತಾರ್ರಿ. ಸೂಪರ್ ನಟ
ಭಕ್ತಿಯಿಂದ ಬಾಗಿದ್ದಾರೋ ಅವರಿಗೆ ದೇವರ ಆಸ್ಪದ ಆಶ್ರಯ ಕೊಡ್ತಾನೆ. ವಿನತ, ವಿನತ ಅಂದ್ರೇನು? ವಿಶೇಷೇಣ ದೇವರಲ್ಲಿ ಭಕ್ತಿಯಿಂದ ನತರಾದವರು, ಭಕ್ತಿಯಿಂದ ಬಾಗಿದವರು, ನತಮಸ್ತಕರು. ಭಕ್ತಿಯಿಂದ ಯಾರು ನತಮಸ್ತಕರಾಗಿದ್ದ ಬಾಗಿಸ್ತಾರೆ ತಮ್ಮ ತಲೆಯನ್ನ ದೇವರಿಗೆ, ಮನಸ್ಸನ್ನ, ಅಂತ ಭಕ್ತರು ವಿನತರು. ಅರ್ಥ ಆಯ್ತಾ? ಅವರಿಗೆಲ್ಲ ದೇವರು ಏನಾಗ್ತಾನೆ? ಆಶ್ರಯನಾಗಿದ್ದಾನೆ. ಆಸ್ಪದ ಅಂದ್ರೆ ಆಶ್ರಯನಾಗಿದ್ದಾನೆ. ಅದಕ್ಕೆ ದೇವರಿಗೆ ಏನಂತ ಹೆಸರು? ಏನಂತ ಹೆಸರ್ರಿ? ವೈನತೆಯ. ವಿನತಾ ಸಂಬಂಧಿ ವೈನತೆಯ. ವಿನತ ಅಂದ್ರೆ ಭಗವದ್ ಭಕ್ತರು, ವಿಶೇಷ ತಲೆಬಾಗಿದವರು. ಅವರಿಗೆ ವಿನತ ಸಂಬಂಧಿ, ಅವರಿಗೆಲ್ಲ ಸಂಬಂಧಿಕಂದ್ರ ಅರ್ಥ ಏನು? ಆಶ್ರಯ ಕೊಡೋಣ. ವೈನತೆಯ ಅಂತ, ವೈನತೆಯೋ ನತಾಸ್ಪದ ಅಂತ ಆಚಾರ್ಯರು ನಿರ್ವಚನವನ್ನು ಪ್ರಮಾಣದ ಮೂಲಕ ತೋರಿಸಿದ್ದಾರೆ. ಅದು ಸಂಬಂಧಾರ್ಥದಲ್ಲಿ ಢಕ್ ಎಂಬ ಪ್ರತ್ಯಯ ಬಂತು. ಢಕ್ ಎಂಬ ಪ್ರತ್ಯಯ, ವಿನತಾ ಶಬ್ದ ಸಂಬಂಧಾರ್ಥದಲ್ಲಿ ಢಕ್ ಎಂಬ ಅರ್ಥ. ಆಗ ಢಕ್ ಬಂದರೆ ಆಯ ಬಂತು, ಆದಿವೃದ್ಧಿ ಬಂತು, ವೈನತೆಯ ಅಂತ. ಢಕ್ ವಿನತ, ಢಕ್ ಬಂದರೆ ಏಯ, ವಿನತೇಯ ಆದಿವೃದ್ಧಿ, ವಿ ಎಂಬಕ್ಕೆ ಐ ಬಂತು, ವೈನತೆ ಅಂತ. ವ್ಯಾಕರಣ ಹೆಚ್ಚೆಚ್ಚು ಚೆನ್ನಾಗಿ ತಲೆ ಬಾಗಿದವರಿಗೆ ಅವನ ಸಂಬಂಧಿಕನಾಗ್ತಾನೆ. ಯಾರು ನೀವು ತಲೆ ಬಾಗುವುದಿಲ್ಲ ಅವ್ರ ಹತ್ರ ಸುಳಿಯುವುದಿಲ್ಲ. ನೀವು ಬಾಗಬೇಕು, ತಲೆ ಬಾಗಬೇಕು. ದಾಸೋಹಂ ತವ ದಾಸೋಹ ಅಂತ ನೀವು ತಲೆ ಬಾಗಿಸಿದ್ರೆ ದೇವರನ್ನ ಆಶ್ರಯ ಕೊಡ್ತಾನೆ. ಎಲ್ಲಿ ನೀವು ಬಾಗುವುದಿಲ್ಲ, ಅವ್ನ ಎತ್ತರದಲ್ಲೇ ಇರ್ತೀರ ನೀವು. ಅವ್ನು ಎತ್ತರ ಕಡೆಗೆ ನೀರು ಹೋಗಲ್ಲ, ತಗ್ಗಿ ಪ್ರದೇಶದಲ್ಲಿ ಹೋಗುತ್ತೆ ನೀರು. ದೇವ್ರ ನೀರಿನಂತೆ ಇಲ್ಲ, ಎಲ್ಲಿ ತಗ್ಗಿದೆಯೋ ಅಲ್ಲಿ ಹೇಳ್ತಾನೆ. ಎಲ್ಲಿ ಮೇಲಿದ್ರೆ ಅಪ್ಪಾಗಿ ಬಿಟ್ಟು ಹರಿವು. ವೈನತೆಯಶ್ಚ ಪಕ್ಷಿಣ ಗರುಡಸ್ಯ ಜಾತ ಮಾತ್ರೇಣ ತ್ರಯೋ ಲೋಕ ಅಕಂಪಂತ. ಗರುಡದೇವ್ ಹುಟ್ಟಿದ ತಕ್ಷಣ ಮೂರು ಲೋಕ ಗಡಗಳಂತೀವಿ. ಒಂದು ಸರ್ತಿ ರೆಕ್ಕೆ ಬೀಸಿಬಿಟ್ರೆ ಏನಾಗಿಬಿಡುತ್ತೆ? ಗರುಡದೇವರು ರೆಕ್ಕೆ ಬೀಸಿದ್ರಂತೆ. ಕೃಷ್ಣ ಗರುಡನ್ನು ಅರುಡನಾಗಿ ಅದು ಕುಂಡಿನಪುರಕ್ಕೆ ಬಂದಾಗ ಅಲ್ಲೆಲ್ಲ ಜರಾಸಂಧಾದಿಗಳೆಲ್ಲ ಸೇರಿದರು. ಜರಾಸಂಧಾದಿಗಳೆಲ್ಲ ಕೃಷ್ಣನ ವಿರೋಧಿಗಳು. ಒಂದ್ಸರ್ತಿ ವೈಕಲ್ ಬಂತು, ಗಾಳಿಗೆ ಏನಾಯ್ತು ಅಂತ ಹೇಳಿಬಿಟ್ರೆ ಗರುಡನ ಗಾಳಿಗೆ ಬೀಸಿ, ರೆಕ್ಕೆಯ ಗಾಳಿಗೆ ಬೀಸಿ ಎಲ್ಲ ಬಿದ್ದುಬಿಟ್ರಂತೆ. ಜರಾಸಂಧಾದಿಗಳೆಲ್ಲ ಬಿದ್ದುಬಿಟ್ರಂತೆ. ಇವನು ಯಾರು? ಈ ವೈಕಲ್ ಮೇಲೆ ಬಂದವನು ಯಾರು? ಓ ಗರುಡ ವಾಹನ, ಇವನು ನಿಜವಾಗಿ ವಿಷ್ಣುವೇ. ಅಲ್ಲಯ್ಯ, ವೈಕಲ್ಲಿಗೆ ಇಷ್ಟು ಶಕ್ತಿ ಇರುವಾಗ ವೈಕಲ್ ಓನರಿಗೆ ಎಷ್ಟು ಶಕ್ತಿ ಇಲ್ಲ? ಅಯ್ಯೋ ಏನು ಮಾಡೋದು ನಾವು? ಅವನನ್ನು ಏನಾದರೂ ನಿರ್ಣಯ ಮಾಡಬೇಕಂತ ನಮ್ಗೆ ಆಗ್ತಾ ಇಲ್ಲ. ವೈಕಲ್ಲೇ ಹೀಗೆ ಮಾಡಿಬಿಟ್ಟಿದ್ದೀನಿ, ವೈಕಲ್ ಓನರ್ ಅವನು ಎಷ್ಟು ಬಲ, ಏನು ಮಾಡೋದು? ಎಷ್ಟು ಸತ್ತು ನಾವು ಸೋತಿದ್ದೇವೆ, ಏನು ಮಾಡೋದು? ಕೈ ಕೈ ಈಚ್ಕೊಂಡ್ಬಿಟ್ಟು. ಹಾಗೆ ಗರುಡ ದೇವರು ತಮ್ಮ ರೆಕ್ಕೆಯ ಗಾಳಿಯಿಂದ ಅವ್ರನ್ನೆಲ್ಲ ಬೀಳಿಸಿಬಿಟ್ಟಿದ್ದಾರೆ. ಜರಾಸಂಧ ಸಾಮಾನ್ಯನಲ್ಲ, ಎಲ್ಲ ರಾಜರ ಮೇಲೆ ತಲೆ ಮೇಲೆ ಕಾಲಿಟ್ಟವನು, ಎಲ್ಲರನ್ನು ಗೆದ್ದವನು, ಬ್ರಹ್ಮ ರುದ್ರ ಅದಿ ವರದಿಂದ ಅವಧ್ಯನಾದವನು, ಅವನೇ ಬಿದ್ದುಬಿಟ್ಟ. ಹಾಗೆ ಗರುಡದೇವರು ಎಷ್ಟು ಶಕ್ತಿ ಉಂಟು, ರೆಕ್ಕೆಯಿಂದ ಬೀಸಿ ಮಾಡಿಬಿಡ್ತಾನೆ. ಅಷ್ಟೇ, ಗರುಡದೇವರು ರೆಕ್ಕೆ ಹೀಗೆ ತೆರೆದ್ರೆ ಏನಾಗತ್ತೆ? ಇದ್ದಕ್ಕಿದ್ದಾಗೆ ಹಾರ್ನ್, ಇದೊಂದು ಸ್ಪೆಷಲ್ ಹಾರ್ನ್ ಉಳ್ಳಂತಹ ರೆಕ್ಕೆ ಆ ವೈಕಲ್ ಅದು. ಒಂದ್ಸರ್ತಿ ಹೀಗೆ ರೆಕ್ಕೆ ತೆರೆದ್ರೆ ಇದ್ದಕ್ಕಿದ್ದಾಗೆ ಸಾವಧಾನ ಬಂದ್ಬಿಡ್ತದೆ. ಚಂದ್ರೋಮಯೀನ ಗರುಡೇನ ಮುಖ್ಯಮಾನ, ಒಳ್ಳೆ ಹಾರ್ನ್ ಬರುತ್ತೆ. ವೇದ ಎಂಬ ಸಾವಧಾನ ಬರುತ್ತೆ. ಯಾವ ವೈಕಲ್ಗೆ ಈ ಪರ್ಯಾಸ ಬಂದಿದೆ? ಮೂರು ಲೋಕ ನಡುಗಿ ಬಿಡುತ್ತಂತೆ, ಅಷ್ಟು ಗರುಡದೇವರು ಅಷ್ಟು ಪ್ರಬಲರು. ಅವರಲ್ಲಿ ಈ ರೀತಿಯಾಗಿ ವೇದಾಭಿಮಾನಿ ಗರುಡದೇವರು, ವೇದಕ್ಕೂ ಅಭಿಮಾನಿ ಗರುಡೋ ವೇದ ಪುರುಷ. ಅವರು ಪಕ್ಷದಲ್ಲಿ ಪಕ್ಷಿಗಳಲ್ಲಿ ಅವರು ಶ್ರೇಷ್ಠ ಗರುಡದೇವರು. ಎರಡರ್ಥ ಮಾಡಲಿಕ್ಕೆ ಬರುತ್ತೆ, ಎಷ್ಟು ಚೆನ್ನಾಗಿದೆ ನನಗೆ. ಪಕ್ಷ ಅಂದರೆ ಸಿದ್ಧಾಂತ ಅಂತ, ಪಕ್ಷ ಅಂದರೆ ಸಿದ್ಧಾಂತ. ಸಿದ್ಧಾಂತ ಉಳ್ಳವರು ಪಕ್ಷಿಗಳು, ತಮ್ಮ ತಮ್ಮ ಸಿದ್ಧಾಂತವನ್ನು ಹೊಂದಿರ್ತಾರೆ ಅವರು. ಒಬ್ಬೊಬ್ಬರ ಸಿದ್ಧಾಂತವನ್ನು ರೆಕ್ಕೆ ಅಂತ ಅರ್ಥ, ಸಿದ್ಧಾಂತ ಅಂತ ಅರ್ಥ. ಅವರವರ ಮತ, ಆ ಮತದಲ್ಲಿ ಮತವನ್ನು ಹೊಂದಿದವರಲ್ಲಿ ಸರ್ವಶ್ರೇಷ್ಠವಾದ ಮತವನ್ನು ಹೊಂದಿದವನು ಯಾರು? ಸಿದ್ಧಾಂತಿ ಯಾರು? ಸರ್ವಶ್ರೇಷ್ಠ ಸಿದ್ಧಾಂತಿ ಯಾರು? ಯಾರು? ಗರುಡ. ಯಾಕೆಂದ್ರೆ ಅವನು ವೇದ ಅಭಿಮಾನಿ, ವೇದದಲ್ಲಿ ಹೇಳಿದ ಸಿದ್ಧಾಂತ ಸರ್ವಶ್ರೇಷ್ಠವಾದ ಸಿದ್ಧಾಂತ. ಅವನು ವೇದ ಸಿದ್ಧಾಂತದ ಅಭಿಮಾನಿ,
ವೇದಾಭಿಮಾನಿಯಾಗಿ ಸರ್ವಶ್ರೇಷ್ಠವಾದ ಸಿದ್ಧಾಂತವನ್ನು ನಮಗೆ ಕೊಟ್ಟದ್ದು ಯಾವುದು? ವೇದ. ವೇದ ಸಿದ್ಧಾಂತವೇ ಸರ್ವಶ್ರೇಷ್ಠವಾದ ಸಿದ್ಧಾಂತ. ಹಾಗಾಗಿ ಸಿದ್ಧಾಂತವನ್ನು ಹೊಂದಿದ್ರವಲ್ಲಿ ಸರ್ವಶ್ರೇಷ್ಠವಾದ ಸಿದ್ಧಾಂತ ಹೊಂದಿದವನು ಯಾರು? ವೇದಾಭಿಮಾನಿಯಾಗಿ ಗರುಡದೇವ. ಅದೊಂದು ಅರ್ಥ ಮಾಡಬಹುದು. ಯಾಕೆಂದರೆ ಸಿದ್ಧಾಂತದಲ್ಲೇ ಸರ್ವಶ್ರೇಷ್ಠವಾದ ಸಿದ್ಧಾಂತ ಮಾಡ್ತಕ್ಕಂಥದ್ದು ಯಾವುದು? ವೇದ ಸಿದ್ಧಾಂತವೇ ವೇದ ಸಿದ್ಧಾಂತ. ವೇದ ಒಂದು ಸಿದ್ಧಾಂತ ಹೊಂದಿರ್ತೇವೆ, ಆಯಾಯ ಮತಾಚಾರ ಒಂದೊಂದು ಸಿದ್ಧಾಂತ ಹೊಂದಿರ್ತಾರೆ. ಯದ್ವಾ ತದ್ವಾ ತಲೆಗೆ ತೋಚಿತ್ತು ಸಿದ್ಧಾಂತ. ವೇದದಲ್ಲಿ ಒಂದು ಸಿದ್ಧಾಂತ ಇದೆ, ವೇದದಲ್ಲಿ ಒಂದು ಸಿದ್ಧಾಂತ ಇದೆ, ಅದು ಸಿದ್ಧಾಂತವನ್ನು ಹೊಂದಿದೆ. ಆದರೆ ಅದು ಸರ್ವಶ್ರೇಷ್ಠವಾದ ಸಿದ್ಧಾಂತ ಅನ್ನು ಹೊಂದಿರತಕ್ಕಂಥ ಅದಕ್ಕೆ ಅಭಿಮಾನಿ ಯಾರು? ಹಾಗಾಗಿ ಈಗ ಒಂದು ಒಂದು ಅರ್ಥ ಅಧ್ಯಾತ್ಮಪರವಾಗಿ ಪಕ್ಷದ ರೆಕ್ಕೆ ಅಂತ ಅರ್ಥ. ಪಕ್ಷ ಅಂದರೆ ಸಿದ್ಧಾಂತ ಉಳ್ಳವನು. ಅಲ್ಲಿ ವೇದ ಸಿದ್ಧಾಂತ, ವೇದವೂ ಸಿದ್ಧಾಂತವನ್ನು ಹೊಂದಿರುತ್ತೆ. ಅದು ಮಾಡಿದ ಸಿದ್ಧಾಂತ ಸರ್ವಶ್ರೇಷ್ಠವಾದ. ಅದಕ್ಕೆ ಅಂತಹ ಸರ್ವಶ್ರೇಷ್ಠವಾದ ಸಿದ್ಧಾಂತವನ್ನು ಹೊಂದಿರತಕ್ಕಂತಹ ವೇದಕ್ಕೆ ಅಭಿಮಾನಿ ಯಾರು? ಗರುಡ. ಹಾಗಾಗಿ ಅವನು ಹೀಗೆ ಸಿದ್ಧಾಂತ ಉಳ್ಳವರಲ್ಲಿ ಅವನು ಹೀಗಿರು. ಅರ್ಥ ಆಯ್ತಾ? ಹೀಗೆ ಒಂದು ಅರ್ಥ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಇಲ್ಲಿ ಹೇಳಲಿಲ್ಲ, ಹೀಗೆ ಒಂದು ಅರ್ಥ ಮಾಡ್ಬೋದು ಅಂತ ನಮಗೆ ಅನಿಸ್ತಾ ಇದೆ. ಪವರ್ ಅಪ್ ನೋಡಿ, ಗರುಡ ದೇವರು ಬಂದಂತೆ ವಾಯುದೇವರು ಬಂದ್ಬಿಟ್ಟು ಅಲ್ಲಿ ಬಿಡಲೇ ಇಲ್ಲ ಗರುಡಿಗೆ. ಯಾಕಂದರೆ ಈ ಅಯ್ಯಂಗಾರ ಮಾಡಿದ ಅನಾಹುತ. ಈಗ ನೋಡಿ, ವಾಯುದೇವರು ಸುದ್ದಿ ಬರಲಿಲ್ಲ ಅಂದರೆ ಬಹಳ ಡೇಂಜರ್. ಅವ್ರ ಮತದಲ್ಲಿ ಗರುಡನೇ ಶ್ರೇಷ್ಠ. ವಾಯುದೇವರಿಗೆ ಪಾಪ ಮಹತ್ವ ಹೇಳೋದೇ ಇಲ್ಲ ಹನುಮಂತ ದೇವರಿಗೆ. ಗರುಡ ನಿತ್ಯ ಸೂರಿ ಅಂತ ಹೇಳ್ತಾರೆ, ಗರುಡನೇ ಶ್ರೇಷ್ಠ ಅವ್ರ ಮತದಲ್ಲಿ. ನಮ್ಮ ಕೃಷ್ಣಾಚಾರ್ಯಕ್ಕೆ ತಡ್ಕೊಳ್ಳಿಕ್ಕಾಗಿಲ್ಲ, ಇನ್ನು ಅಯ್ಯಂಗಾರ ಮೇಲೆ ಕೇಳ್ತಾರೆ ಅಂತ. ಅದಕ್ಕೆ ವಾಯುದೇವರಿಗೆ ಮಾತ್ರ ಕೂಡಲೇ ಇಟ್ಟುಬಿಟ್ಟೆ. ಪವರ ಪವದಾನಸ್ಮಿ ಅಂತ. ನಾನು ಪವತಾಮ್ ಅಂದರೆ ಏನು? ಎರಡು ಅರ್ಥ ಪವತಾಮ್ ಇದು ಆ ರಾಯರು ಅರ್ಥ ಮಾಡಿದ್ದಾರೆ. ಪೂಂಜ್ ಪವನೆ ಎರಡು ಅರ್ಥ ಮಾಡಿದ್ದಾರೆ ಆಚಾರ್ಯರು. ಹಾಂ, ಪಾಂತೀಕಿ ಪಾಹ ಅಂದಮೇಲೆ ಪೂಂಜ್ ಪವನೆ ಅಂದರೆ ಪಾವನ ಮಾಡುವುದು, ಇನ್ನು ಗಮನ ವೇಗವಾಗಿ ಹೋಗುವುದು. ಪವತ ಅಂದರೆ ಪವತೆ ಅಂದರೆ ಹೋಗ್ತದೆ, ವೇಗವಾಗಿ ಹೋಗುವುದರಲ್ಲಿ ವೇಗವಾಗಿ ಹೋಗ್ತಕ್ಕಂಥ ಪದಾರ್ಥಗಳು, ಮತ್ತು ಶೋಧನೆ ಶುದ್ಧ ಮಾಡ್ತಕ್ಕಂಥ ಪದಾರ್ಥಗಳಲ್ಲಿ ಯಾವುದು ಶ್ರೇಷ್ಠ? ವಾಯು ಶ್ರೇಷ್ಠ. ಯಾಕೆಂದರೆ ಆತಾತ ಪಾಪ್ಯಾಂ ಶುದ್ಧಿರಿತಿ ಶಾತಾತಪೋ ಅಬ್ರವೀತ್ ಅಂತ. ನಾವು ಈಗ ಏನಾಗಿದೆ, ಭಾಗವತ ಪ್ರವಚನಕ್ಕೆ ಬೆಳಿಗ್ಗೆ ಭಗವದ್ಗೀತೆಗೆ ಬರಬೇಕು, ರೋಡಿನಲ್ಲಿ ಬರಬೇಕು. ಆ ರೋಡಿನಲ್ಲಿ ಎಲ್ಲ ಎಂಜಲು ಉಗಿದಿರ್ತಾರೆ, ಅದನ್ನು ತುಳ್ಕೊಂಡು ಬರೋದ್ರೆ ಮೈಲಿಗೆ ಆಗತ್ತೆ. ಅದಕ್ಕೋಸ್ಕರ ನಾನು ನಿಮ್ಮ ಭಾಗವತವು ಸಾಕು, ನಿಮ್ಮ ಭಗವದ್ಗೀತೆ ಪಾಠವು ಸಾಕು, ನಾನು ಮನೆಯಲ್ಲೇ ಕುತ್ಕೊಳ್ತೀನಿ. ಎಲ್ಲ ಉಗಿದಿರ್ತಾರೆ ರೋಡ್ ಸೈಡಲ್ಲಿ, ಸ್ವಲ್ಪ ಮೈಲಿಗೆ ಆಗುತ್ತೋ ಏನು ಮಾಡಲಿ ಅಂದರೆ ಅದಕ್ಕೆ ಹೇಳ್ತಾರೆ, ಸೂರ್ಯನ ಕಿರಣ ಬಿದ್ದು ಅದು ಒಣಗಿ ಹೋಗಿಬಿಟ್ಟಿರುತ್ತೆ. ಗಾಳಿ ಬೀಸಿ ಒಣಗಿ ಹೋಗಿದೆ, ಸೂರ್ಯನ ಕಿರಣದಿಂದ ಗಾಳಿ ಬೀಸಿದ್ರಿಂದಾಗಿ ಶುದ್ಧ ಆಯಿತು. ಅದನ್ನು ನಡ್ಕೊಂಡು ಬಂದು ಪಾಠಕ್ಕೆ ಹೋಗುತ್ತೆ. ವಾತಾತ ಪಾಪ್ಯಾಂ ಶುದ್ಧ ರೀತಿ. ಹಾಗಾಗಿ ಶೋಧನೆ ಮಾಡೋದ್ರಲ್ಲಿ ಗಾಳಿ ಶ್ರೇಷ್ಠ, ವೇಗವಾಗಿ ಧಾವಿಸುವುದರಲ್ಲಿ ಗಾಳಿ ಶ್ರೇಷ್ಠ. ನಾವು ಸಾಮಾನ್ಯ ಅರ್ಥ ಮಾಡ್ತೇವೆ ಹಾಗಲ್ಲ. ವೇಗವತಾಂ ಶೋಧಕಾನ, ಶೋಧನೆ ಮಾಡುವುದರಲ್ಲಿ, ಒಳ್ಳೆ ಕ್ಲೀನ್ ಮಾಡುವುದರಲ್ಲಿ, ತೊಳೆಯುವುದರಲ್ಲಿ, ಮತ್ತು ವೇಗವಾಗಿ ಹೋಗುವುದರಲ್ಲಿ ಹೀರೋ ಯಾರು? ಪವನ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಪವನ. ಅವನು ಶ್ರೇಷ್ಠ. ಯಾಕೆ ಅಂದರೆ ಹೌದು, ನಿಜವಾಗಿ ಹೌದು ರೀ, ಅವರಷ್ಟು ಚೆನ್ನಾಗಿ ತೊಳೆಯೋರು ಯಾರೂ ಇಲ್ಲ. ಚೆನ್ನಾಗಿ ತೊಳೆದು ಬಿಡ್ತಾರೆ. ವಾಯುದೇವರಷ್ಟು ಚೆನ್ನಾಗಿ ತೊಳೆಯೋರು ಯಾರೂ ಇಲ್ಲ. ಅಭ್ರಮಂ ಭಂಗರಹಿತಂ ವಿಮಲಂ ಅಜಡಂ ಸದಾ ಆನಂದತೀರ್ಥಮಲಂ ಭಜೇ ತಾಪತ್ರಯಾಕಂ ಶ್ರೀಮದ್ ಆನಂದತೀರ್ಥಾರ್ಯ ಪಾದ ಪಂಕಜರೇ ನಮಃ ಪವಿತ್ರಯಂತು ಮಾಂ ನಿತ್ಯಂ ಪಾಪ ಪಾಲನ ಪಂಡಿತಾಹ. ಆನಂದ ತೀರ್ಥರಲ್ಲಿ ಒಂದು ಸತಿ ಮುಳುಗಿದರೆ ಎಲ್ಲ ವಾಶೌಟ್, ಅಜ್ಞಾನ ಕಲ್ಮಶ ಎಲ್ಲ ಹೊರಟು ಹೋಗಿಬಿಡುತ್ತೆ. ಅಜ್ಞಾನ ಕೆಟ್ಟ ಮಾಲಿನ್ಯ, ಕೆಟ್ಟ ಮಲ, ಅದನ್ನೆಲ್ಲ ಮಿಥ್ಯಾಜ್ಞಾನ ಅಜ್ಞಾನ ಕಲಿಮಲ. ಕಲಿಮಲವನ್ನು ಯಾರು ತುಳಿತಾರೆ? ಹೇಳ್ತಾರೆ, ಅಸ್ಮಿನ್ ಜ್ಞಾನ ಕಲಿಮಲ ಕಲುಷೇ ಅಸ್ಮಿನ್ ಜ್ಞಾನ ಮಾರ್ಗಂ. ಕಲಿಮಲದಿಂದ ಕಲುಷಿತವಾದ ಜನರಿಗೆ ಜ್ಞಾನ ಕೊಟ್ಟು ಅರೆ ಕಲಿಮಾಲಿನ ಹೋಗ್ಲಾಕ್ಷಿಗೋಸ್ಕರ ಅವತಾರ ಬೇಕಿದ್ದವರು ಆಚಾರ್ಯ ಬಂದರು.
ಮಾಡುವವರು ಯಾರಿದ್ದಾರೆ? ತಾಯಿ ಕ್ಲೀನ್ ಮಾಡ್ತಾಳೆ ಹೊಲಸು ಮಾಡಿದಾಗ, ಆದರೆ ಜನ್ಮ ಜನ್ಮಾಂತರ ಬಂದು ಮಾಡಲ್ಲ, ಒಂದು ಜನ್ಮದಲ್ಲಿ ಮಾಡ್ತಾಳೆ, ಅದೇನು ಉಪಯೋಗ ಆಗಲ್ಲ. ಆ ಕಳೆ ಒಳಗಡೆ ಕಳೆ ತಾಯಿಯಂತೆ ಕರುಣಾ ಜಲದಿಂದ, ಜ್ಞಾನ ಗಂಗಾ ಜಲದಿಂದ ನಿಜವಾಗಿ ನಮ್ಮನ್ನು ಪುನೀತರಾಗಿ ದೇವರು ಎತ್ಕೊಳ್ಳುವಂತೆ ಮಾಡ್ತಾರಲ್ಲ. ನಾವು ಕೊಳೆ ಆಗಿದ್ರೆ ಯಾರು ಎತ್ಕೊಳ್ಳಿಕ್ಕೆ ಬರಲ್ಲ, ತಾಯಿ ಕೊಳೆ ತೆಗೆದಾಗ ಮತ್ತೆ ಎತ್ಕೊಳ್ಳಿಕ್ಕೆ ಹೋಗ್ತಾರೆ, ಅಪ್ಪನು ಬಿಟ್ಬಿಡ್ತಾರೆ. ಆದ್ರೆ ದೇವರು ನಮ್ಮನ್ನು ಎತ್ಕೊಳ್ಬೇಕ್ರಿ, ನಾವು ಪ್ರಾಣಿಗಳಾಗಬೇಕು. ಉಪನಿಷತ್ತಿನ ಮಾತು ಬರುತ್ತೆ, ನಾವೆಲ್ಲ ಪ್ರಾಣಿಗಳಾಗಬೇಕು ಅಂತ. ಪ್ರಾಣಿಯಿಂದ ನಿಮಗೆ ಬೈದ್ರೆ ಬೇಸರ ಆಗುತ್ತೆ ಇಲ್ಲ, ನೀವು ಪ್ರಾಣಿಗಳು ಒಂದು ಅಂತ ಹೇಳಿದ್ರೆ ನಾವು ನಿಜವಾಗಿ ಪ್ರಾಣಿಗಳೇ ಅದು ಹೇಳಬಾರ್ದು ಹಾಗೆ. ಆದ್ರೆ ಉಪನಿಷತ್ತಿನ ಒಳ್ಳೆ ಅರ್ಥ, ಪ್ರಾಣಸ್ಥ ವಿಷ್ಣು ಲಾಲ್ಯತ್ವ ಪ್ರಾಣಿ, ಪ್ರಾಣನಲ್ಲಿ ಪ್ರಯೋಗಿಲ್ಲಂತ ವಿಷ್ಣುವಿನಿಂದ ಯಾರು ಲಾಲಿತನಾಗ್ತಾನೆ, ಲಾಲನ ಪೋಷಣೆಗೆ ಬುದ್ಧಿಗೆ ಅವನು ಭಗವಂತ ನಮ್ಮನ್ನು ಲಾಲನೆ ಮಾಡ್ತಾನೆ ಅಂತವನು ನಿಜವಾಗಿ ಪ್ರಾಣಿ. ಪ್ರಾಣದೇವರು ನಾವು ನಮ್ಮನ್ನು ದೇವರು ಎತ್ಕೊಂಡು ಮುದ್ದು ಮಾಡಬೇಕಾದ್ರೆ ನಮ್ಮಲ್ಲಿ ಕೊಳೆ ಇದ್ರೆ ಆಗೋದು, ಸಿಕ್ಕಾಪಟ್ಟೆ ಅಜ್ಞಾನದ ಕೊಳೆ ಮಾಡ್ಕೊಂಡ್ಬಿಟ್ಟಿದ್ದೇವೆ ನಾವು. ಅದನ್ನು ತೊಳೆಯುವ ತಾಯಿಯಂತೆ ಬಂದು ಜ್ಞಾನಗಂಗೆಯಿಂದ ತೊಳೆದವರು ಯಾರು, ನಮ್ಮನ್ನು ಕ್ಲೀನ್ ಮಾಡಿದವರು ಯಾರು, ಆನಂದ ತೀರ್ಥರು ತಾಯಿಯಂತೆ ಇದ್ದಾರೆ. ಆಗ ದೇವರು ಬಂದು ನಮ್ಮನ್ನು ಎತ್ಕೊಳ್ತಾರೆ. ಪ್ರಾಣದೇವರು ಮಧ್ವಾಚಾರ್ಯರು ನಮ್ಮನ್ನು ಜ್ಞಾನ ಗಂಗಾ ಜಲದಿಂದ, ನಾವು ಹೃದಯದಲ್ಲಿರುವಂತಹ ಜ್ಞಾನ ಮಾಲಿನ್ಯವನ್ನು ಅವರು ತೊಳೆದು ಕ್ಲೀನ್ ಮಾಡಿಲ್ಲಂತಾದರೆ ಮಾತ್ರ ವಾತ್ಸಲ್ಯದಿಂದ ನಾವು ಎಲ್ಲಿ ದೇವರು ನಮ್ಮನ್ನು ಎತ್ಕೊಳ್ತಾ ಇದ್ದ. ಹಾಗಾಗಿ ಮಾತರ್ಮೇ ಮಾತರೀಶ್ವರ ನೀನು ತಾಯಿ ಅಂತ ಹೇಳಿದ್ದು ತ್ರಿವಿಕ್ರಮ ಪಂಡಿತಾಚಾರ್ಯರು, ಏನ್ರಿ ಸಾರ್ಥಕ. ಅದಕ್ಕೆ ತೊಳೆಯುವುದಿಲ್ಲ ಅವನಷ್ಟು ಕ್ಲೀನ್ ಯಾರೂ ತೊಳೆಯುವುದಿಲ್ಲ, ಪ್ರಾಣದೇವರಷ್ಟು ಕ್ಲೀನ್ ಯಾರೂ ತೊಳೆಯುವುದಿಲ್ಲ. ಅತ್ಯಂತ ಶೋಧನೆ ಮಾಡ್ತಕ್ಕಂಥವ್ರು. ಮತ್ತೆ ನೋಡಿ ಸಾಲಿಗ್ರಾಮವನ್ನು ತೊಳೆದಿದ್ದಾರೆ. ಸಾಲಿಗ್ರಾಮನ್ನು ತೊಳೆಯೋರು ಯಾರು? ಸಾಲಿಗ್ರಾಮ ಒಳ್ಳೆ ಪವಿತ್ರ ಹೌದು, ಆದ್ರೆ ಅಲ್ಲಿ ಯಾರು ಕೂತ್ಕೊಂಡಿರ್ತಾನೆ? ಕರಿಯನ. ಕರಿಯನ್ನು ಒದ್ದೋಡಿಸಿ ಸಾಲಿಗ್ರಾಮ ಮೊದಲು ಕ್ಲೀನ್ ಮಾಡುವವರು ಯಾರು? ವಾಯುದೇವರು. ಅಷ್ಟು ಅವರು ಅಷ್ಟು ತೊಳೆಯೋರು ಯಾರು? ಅಯ್ಯೋ ಮತ್ತೆ ನಿಮಗೆಲ್ಲ ಗೊತ್ತಿಲ್ಲ, ಭಾಗವತವನ್ನು ತೊಳೆದಿದ್ದಾರೆ, ತೀರ್ಥವನ್ನು ತೊಳಿತಾರೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಏನ್ ಮಾಡಿದ್ರು? ಆತ್ಮಮಜ್ಜನ ದೇವನಿಕಾಮಂ ಪರ್ಯಶೋಧಯತ ಅಮಂದ ಮನೀಷ ತೀರ್ಥ ಜಾತಮ ವೈಂಠ್ಯಧರಣ್ಯ. ಗಂಗಾ ತೀರ್ಥದಲ್ಲಿ ಭಾಗವತಾದಿ ತೀರ್ಥದಲ್ಲಿ ಮುಳುಗಿಬಿಟ್ರಂತೆ. ಗಂಗಾದಿ ತೀರ್ಥದಲ್ಲಿ ಮುಳಿದ ನಮ್ಮಂತಹ ಪಾಪಿಗಳು ಮುಳುಗಿದ್ರಿಂದ ಏನೊಂದು ಪಾಪ ಹೋಯ್ತು, ಅದೆಲ್ಲ ವಾಶ್ ಔಟ್ ಆಯ್ತು. ಅದನ್ನು ಕ್ಲೀನ್ ಮಾಡಿದ ಆನಂದ ತೀರ್ಥರು. ಅದರಂಥ ಭಾಗವತ ತೀರ್ಥ, ಭಗವದ್ಗೀತಾ ತೀರ್ಥ, ಮತ್ತೆ ವೇದ ತೀರ್ಥ, ಅದರಲ್ಲಿ ಮುಳುಗಿದ್ರು. ಅಲ್ಲಿ ಮುಳುಗೋದಂದ್ರೆ ವಿಮರ್ಶೆ ಮಾಡಿದ್ರು. ಅಲ್ಲಿ ಎಲ್ಲ ಅದೂ ಕೆಟ್ಟಿತ್ತು, ಮಲಿನವಾಗಿತ್ತು ಭಾಗವತ. ಯಾಕೆಂದ್ರೆ ಭಾಗವತದಲ್ಲಿ ಬ್ಯಾಡ್ದಿದ್ದೆಲ್ಲ ಸೇರಿಸಿದ್ರು. ನಿಜವಾಗಿ ಯಾವ ಶ್ಲೋಕ ಇರಬೇಕೋ, ಶಬ್ದ ಇರಬೇಕೋ, ಅದನ್ನು ತೆಗೆದು ಹಾಕಿದ್ರು. ಅವರಿಗೆ ಬೇಕಾದದ್ದೆಲ್ಲ ಸೇರಿಸಿದ್ರು. ಬ್ಯಾಡ್ದ ಶಬ್ದ, ಬ್ಯಾಡ್ದ ಅರ್ಥ ಸಹಜವಾಗಿ ಬಂತು. ಹಾಗಾಗಿ ಭಾಗವತ ಗಂಗಾ, ಭಗವದ್ಗೀತಾ ಗಂಗಾ, ಬ್ಯಾಡ್ದಲ್ಲಿ ಅರ್ಥ ಸೇರಿಸಿ, ಬ್ಯಾಡ್ದಲ್ಲಿ ಹೊರಡು ಸೇರಿಸಿ ಅದನ್ನೂ ಮಲಿನಗೊಳಿಸಿದ್ರು. ಶ್ರೀಮದಾನಂದ ತೀರ್ಥರು ಅಲ್ಲಿಯೂ ಮುಳುಗಿ ಸರಿಯಾದ ಭಾಗವತ ತಾತ್ಪರ್ಯ ರಚನೆ ಮಾಡಿ ಭಾಗವತದ ಪಾಠ ಯಾವುದು, ಅರ್ಥ ಯಾವುದಂತ ಭಾಗವತ, ಭಗವದ್ಗೀತಾ, ಬ್ರಹ್ಮಸೂತ್ರ, ವೇದ ಸರಿಯಾಗಿ ಅವರು ಹೊಲಸು ಅಪಾರ್ಥ ಮಾಡಿ ಮಲಿನವಾದಾಗ, ಅಪಾರ್ಥದಿಂದ ಅಪಪಾಠದಿಂದ ಮಲಿನವಾದಾಗ ಅದನ್ನು ಶುದ್ಧ ಪಾಠದಿಂದ ಶುದ್ಧಾರ್ಥದಿಂದ ಸಂಶೋಧನೆ ಮಾಡಿ ತಾವು ಮುಳುಗಿ ಕ್ಲೀನ್ ವಾಶ್ ಔಟ್ ಮಾಡಿದವರು ಯಾರು? ಹಾಗಾದ್ರೆ ಅವ್ರಿಗಿಂತ ಕ್ಲೀನ್ ಮಾಡುವವರು ಯಾರಿದ್ದಾರೆ ಹೇಳಿ? ಯಾರಿದ್ದಾರೆ ಹೇಳಿ? ಪಾದ ಧೂಳಿ ಹಿಡ್ಕೊಂಡ್ರೆ ಸಾಕು. ಅದಕ್ಕೆ ವ್ಯಾಸತೀರ್ಥರು ತಿಳಿಕ ಪಂಡಿತಾಚಾರ ನಿಮಗೆಲ್ಲ ಪಾದ ಧೂಳಿ ಮಹತ್ವ ಗೊತ್ತಿಲ್ಲ, ದೊಡ್ಡ ಪಂಡಿತರಾಗ್ತೀರಿ. ಆನಂದ ತೀರ್ಥರು ನನಗೆ ಬಹಳ ತೂಕ ಬಹಳ ಇಷ್ಟ. ನನಗೆ ಶ್ರೀಮದ್ ಆನಂದ ತೀರ್ಥಾರ್ಯ ಪಾದ ಪಂಕಜ ರೇಣಮಃ ಪವಿತ್ರ ಎಂತೋ ಮಾಂ ನಿತ್ಯಂ ಪಾಪ ಪಾಂಡರ ಪಂಡಿತ ಅಂತ ಹೇಳೋದು, ಆ ಶ್ಲೋಕ ಬಹಳ ಇಷ್ಟ. ದೇವರ ಆನಂದ ತೀರ್ಥರ ಪಾದಗಳಿ ಮತ್ತೆ ತ್ರಿವಿಕ್ರಮ ಪಂಡಿತಾಚಾರ್ಯ ಮಾತ್ರ ಆಶೀರ್ವಾದ ಮಾಡಿದ್ದಾರೆ. ಏನಪ್ಪ ಕುಂಬಳೆ ರಾಜ ಅವನು ಜಯಸಿಂಹ, ಅಲ್ಲಿ ಕುಂಬಳೆ ಹತ್ರ ಹೋದಾಗ ಅವನು ಆಸ್ಥಾನದಲ್ಲಿ ಇವನು ಬಂದ, ಇವನು ಕುಂಬಳೆ ರಾಜ ಬರ್ತಾ ಇದ್ದಾನೆ. ಕುಂಬಳೆ ರಾಜನ ಮೂಲಕ ನಿಜವಾಗಿಯೂ ಕೂಡ ಅವನಿಗೆ ಒಂದು ಅವರಿಗೆ ಜಯ ಸಿಕ್ತು. ಅವರ ತಮ್ಮ ಮಧ್ವಾಚಾರ್ಯರ ಪುಸ್ತಕ ಭಂಡಾರವನ್ನು ನೋಡ್ತಾ ಇದ್ದೆ. ಮಧ್ವಾಚಾರ್ಯ ಪುಸ್ತಕ ಭಂಡಾರ ಕಳವಾಯಿತು, ಬದ್ಬತ್ತಿರ್ತ ಕರ್ಕೊಂಡು ಹೋಗಿಬಿಟ್ಟು. ಆಗ ಮತ್ತು ರಾಜನ ಮಧ್ಯಸ್ಥಿಕೆಲ್ಲದು ಸಿಕ್ತು. ಸಿಕ್ಕಿದಾಗ ಅವರಿಗೆ ಸಂತೋಷ ಆಗಿ, ನಮ್ಮ ಸಹೋದರನಿಗೆ ಪುಸ್ತಕ ಸಿಕ್ತಲ್ಲ, ಜಯ ಆಯ್ತಲ್ಲ ಅಂತ ಸಂತೋಷ ಆಗಿ, ನೀನು ಇದಕ್ಕೆ ಕಾರಣ ಆನಂದ ತೀರ್ಥರ ಪಾದ ಧೂಳಿ ನನಗೆ ಸತತವಾಗಿ ಆನಂದವನ್ನು ಕೊಡಲಿ ಅಪ್ಪ. ಯಾವ ಆನಂದ ತೀರ್ಥರ ಪಾದ ಧೂಳಿಯನ್ನು ನಿಜವಾಗಿ ಕೂಡ ಸೇವಿಸ್ತಾರೋ ಅವರು ಯೋಗ್ಯತೆ ಇದ್ದರೆ ಇಂದ್ರನ ಗದ್ದುಗೆಯನ್ನೇರಿ ಸ್ವರ್ಗ ಸ್ತ್ರೀಯರಿಂದಲ್ಲ ಪೂಜಿತನಾಗಿ ಏನು ಬೇಕಾದರೂ ಕಾರ್ಯಭಾರ ಮಾಡ್ತಾನೆ. ಅಷ್ಟು ಪವರ್ಫುಲ್, ಅಷ್ಟು ಶ್ರೇಷ್ಠವಾದದು ಅಂತ ಆನಂದ ತೀರ್ಥರ ಪಾದ ಧೂಳಿ ಸಂತತವಾಗಿ ನನಗೆ ಆನಂದವನ್ನು ಕೊಡಲಿ ಅಂತ ಆಶೀರ್ವಾದ ಮಾಡ್ತಾರೆ ತ್ರಿವಿಕ್ರಮ ಪಂಡಿತರು. ಅವಾಗ ಅವರು ಅದ್ವೈತಿಗಳಾಗಿದ್ದರು. ಇನ್ನು
ಅದ್ವೈತಿ ಪಂಡಿತ ಆನಂದ ತೀರ್ಥರ ಪಾದಧೂಳಿ ನಿನಗೆ ರಕ್ಷಣೆ ಮಾಡಿ ಅಂತ ಕೇಳ್ತಾರೆ. ಮತ್ತೆ ಕನ್ವರ್ಟ್ ಆದ್ರೆ ಅಂತ ಇಟ್ಕೊಳ್ಳೋ, ಮೊದಲ ಗೊತ್ತಿತ್ತು ಅವರಿಗೆ, ಅವರೆಲ್ಲ ಪುಸ್ತಕ ಓದ್ಕೊಂಡ್ರು, ಓದ್ಕೊಂಡ ನಂತರ ಈ ಕನ್ವರ್ಟ್ ಆಗಿ ಮನಸ್ಸಲ್ಲಿ ಆಗಿದ್ರು ಎಷ್ಟು ಚೆನ್ನಾಗಿದೆ ಅಂತ. ಆದರೂ ಕೂಡ ತಕ್ಷಣ ಮತ್ತು ಸಿದ್ಧಾಂತ ಏನು ಮಾಡಿಲ್ಲ, ಒಪ್ಕೊಳ್ಳಿಲ್ಲ, ಸರಿಯಾಗಿ ವಿಮರ್ಶೆ ಮಾಡಿಯೇ ಮಾಡಬೇಕಂದ್ರೆ ಮತ್ತೆ ವಾಕ್ಯಾರ್ಥಕ್ಕೆ ಬಂದರು, ಉಪನ್ಯಾಸ ಮಾಡ್ತಾಯಿದ್ರು, ಅಲ್ಲಿ ಪ್ರಶ್ನೆ ಎತ್ತಿದ್ರು, ಅಲ್ಲಿ ಜೋರಾಗಿ ವಾಕ್ಯಾರ್ಥ ನಡೀತು, ಕೊನೆಗೆಲ್ಲ ನಮ್ಮದು ಪೊಳ್ಳು ಅದ್ವೈತ ಅಂತ ಗೊತ್ತಾಯಿತು. ಪದಭಕ್ತರ ದಾಸ್ಯಂ ಧ್ರುವಮೇರಿ ಅಲ್ಲಿ ಹೇಳುವಾಗಲೂ ನಿಮ್ಮ ಪಾದಧೂಳಿ ಸೇವೆ ಮಾಡುವ ಭಾಗ್ಯ ಬಂದರೆ ಸಾಕು ಅಂತ ಹೇಳಿ. ಹಾಗಾಗಿ ಅದು ತೊಳೆಯುವುದರಲ್ಲಿ ಅವರು ಶ್ರೇಷ್ಠ, ಮತ್ತೆ ವೇಗವಾಗಿ ಹೋಗೋದ್ರೆ ಅವರು ಶ್ರೇಷ್ಠ. ನಿಮ್ಗೆ ಗಲಾಟೆ ಆಯ್ತಂತ ಗೊತ್ತುಂಟ, ಈ ದೇವತೆಗಳು ಗಲಾಟೆ ಮಾಡ್ಕೊಳ್ತಾರೆ, ಆಚಾರ್ಯರು ಮಾತ್ರ. ಬಟ್ ಏನಂದ್ರೆ ಯಾರಿಗೆ ಮೊದಲು ಯಜ್ಞದಲ್ಲಿ, ಈಗ ಕೆಲವು ಮಠಗಳಲ್ಲಿ ಮೊದಲು ತೀರ್ಥ ಯಾರಿಗೆ ಅಂತ ಜಿಜ್ಞಾಸೆ ಇರುತ್ತೆ ಅಲ್ವಾ, ಅದು ಒಂದು ಅಗ್ರಸ್ಥಾನ. ಇವಾಗ ಅದು ಇರಲಿ, ಇಲ್ಲಿ ಯಜ್ಞದಲ್ಲಿ ಯಾರಿಗೆ ಮೊದಲು ಸೋಮ ಅಂತ, ಅದು ದೊಡ್ಡದಲ್ಲ, ಒಂದು ಗೌರವ. ಸೋಮಪಾನ ಮೊದಲು ಯಾರು ಮಾಡಬೇಕು ಅಂತ, ನನಗೆ ಗಲಾಟೆ, ನನಗೆ ಅಂತ ನಾನು ಮೊದಲು ಕುಡಿತ, ನಾನು ಎಲ್ಲ ದೇವತೆಗಳ ಗಲಾಟೆ ಹಾಕಿ. ಅದಕ್ಕೆ ಯಾರು ವೇಗದ ಸ್ಪರ್ಧೆಯಲ್ಲಿ ಗೆಲ್ತಾರೋ ಅವರಿಗೆ ಮೊದಲು ಸೋಮಪಾನ, ಒಂದು ಸ್ಪರ್ಧೆ ಇತ್ತು, ಸ್ಪರ್ಧೆಯಲ್ಲಿ ತೇರ್ಗಡೆ ಆದವರಿಗೆ ಮೊದಲು. ಹಾಗೆ ಬ್ರಹ್ಮ ಇದು ರುದ್ರಾದಿ ದೇವತೆಗಳು ಗರುಡ ಶೇಷ ರುದ್ರ ಮೊದಲಾದವರೆಲ್ಲ ವೇಗದ ಸ್ಪರ್ಧೆ, ಯಾರು ವೇಗವಾಗಿ ಹೋಗ್ತದೆ ಅದೇನು ಅದಕ್ಕೇನು ಹೇಳ್ತಾರೆ, ಅಥ್ಲೆಟಿಕ್, ವೇಗವಾಗಿ ಹೋದಕ್ಕೇನು ಇರಲಿ, ಅದೇ ಇಲ್ಲ ಇನ್ನೊಂದು ಹೇಳ್ತಾರೆ ಶಬ್ದ ರನ್ನಿಂಗ್ ರೇಸ್ ಹೇಳ್ಬಾರ್ದು, ಅಥ್ಲೆಟಿಕ್ ಅಂದ್ರೆ ಏನು ಅಲ್ವಾ, ಮತ್ತೆ ಆ ಶಬ್ದ ಹೇಳ್ಬೇಕ್ರಿ ಅದಲ್ವಾ, ಹಾ ಓಟದ ಅದು ಎಷ್ಟೋ ಕಿಲೋಮೀಟರ್ ರಥ ಇಟ್ಕೊಳ್ಳಿ ಬೇರೆ ಬೇರೆ ತರ, ಅಥ್ಲೆಟಿಕ್ ಅಂದ್ರೆ ಹೇಳ್ತಾರೆ ಸ್ಪರ್ಧೆಯನ್ನು ಹೇಳ್ತಾರ್ರಿ ಸ್ಪರ್ಧಿಗೆ ಇರಲಿ. ಅಲ್ಲಿ ಏನಾಯ್ತು, ವೇಗದ ಸ್ಪರ್ಧೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ದೇವತೆಗಳು. ಮೂರು ಬಾರಿ ವೇಗದ ಸ್ಪರ್ಧೆ ನಡೆದಾಗಲೂ ವಾಯುದೇವರು ಗೆದ್ದುಬಿಟ್ಟಿರುತ್ತೆ. ಯಾಕೆಂದ್ರೆ ಸರ್ವದೈವತ ಜಿತಾತರಸ್ವಿನ ವಾಯುನಾ ತ್ರಿರಪಿ ಪೂರ್ವ ಪಾಯುನ ಸರ್ವದೈವತ ಜಿತಾತರಸ್ವಿನ. ವಾಯುದೇವರು ಮೂರು ಬಾರಿ ವೇಗದ ಸ್ಪರ್ಧೆಯಲ್ಲಿ ಗೆದ್ದು ಎಲ್ಲ ದೇವತೆಗಳನ್ನ ಮೂರು ಬಾರಿ ಪ್ರಥಮವಾಗಿ ಸೋಮಪಾನವನ್ನು ಮಾಡಿದ್ರು ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಅಗ್ರಂಬಿ ವಾಮಧೂಣ ಅಂತ. ಹಾಗಾಗಿ ವೇಗದ ಸ್ಪರ್ಧೆಯಲ್ಲಿ ಮೂರು ಬಾರಿ ಗೆದ್ದು ಅಂತಹ ಶ್ರೀಮದ್ ಆನಂದ ತೀರ್ಥರೇ ವಾಯುದೇವರ ಅನಂತ ತೀರ್ಥರೇ ಈ ತಮ್ಮನ ಮೂಲಕ ಯಜ್ಞ ಮಾಡ್ತಾರೆ ಅಂದರೆ ಅದರ ಮಹಾತ್ಮ ಎಂತಹದ್ದು, ಅವ್ರು ಯಜ್ಞ ಮಾಡಿಸ್ಬೇಕು, ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ, ಪ್ರತ್ಯಕ್ಷವಾಗಿ ನಿಂತು ಮಾಡ್ತಾ ಇದ್ದಾರೆ. ಯಜ್ಞದಲ್ಲಿ ಮೂರು ಬಾರಿ ವೇಗದ ಸ್ಪರ್ಧೆಯಿಂದ ಗೆದ್ದು ಸೋಮಪಾನ ಮಾಡಿದ ಮಹಾನುಭಾವ ಆ ಪವನನೇ ಇಲ್ಲಿ ಬಂದು ಅವನ ನೇತೃತ್ವದಲ್ಲಿ ನಡೀತಾ ಇದೆ ಆನಂದ ತೀರ್ಥರಾಗಿ. ಹಾಗಾದ್ರೆ ಅದರ ಮಹಿಮೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತೊಳೆಯುವುದರಲ್ಲಿ ವೇಗವಾಗಿ ಹೋಗುವುದರಲ್ಲಿ ಯಾರು ಹೀರೋ, ವಾಯುದೇವರು ಹೀರೋ, ತೊಳೆಯುವುದರಲ್ಲಿ ಹೀರೋ, ವೇಗವಾಗಿ ಹೋಗುವುದರಲ್ಲಿ ಹೀರೋ, ಅಲ್ಲಿ ಪವನ ನಾಮಕನಾದ ನನ್ನ ಒಂದು ವಿಭೂತಿ ರೂಪ ಇರುವುದರಿಂದಾಗಿ ಅವರಿಗೆ ಶ್ರೇಷ್ಠತ್ವ ಬಂತು ಅಂತ ವಾಯುದೇವರ ಮಹಿಮೆಯನ್ನು ಕೂಡ ಇಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ಯಾಕಂದರೆ ವೇಗವಾಗಿ ಹೋದರೆ ಪ್ರಾಣದೇವರು ಶ್ರೇಷ್ಠ ಅಂದರೆ, ವೇಗವಾಗಿ ಸ್ಪರ್ಧೆಯಲ್ಲಿ ರುದ್ರಾದಿ ದೇವತೆಗಳು ಭಾಗವಹಿಸಿದ್ದಾರೆ ಅಂದರೆ ಅವರು ಶ್ರೇಷ್ಠ ಅಂದರೆ ವಾಯು ಜೀವೋತ್ತಮತ್ವ ಗೊತ್ತಾಯ್ತಲ್ಲಿ, ಇದೆಲ್ಲ ಅಂಶ ವಾಯು ಜೀವೋತ್ತಮತ್ವ ಏನು ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಅಂತ ಕೇಳಿದ್ರೆ ಇಲ್ಲಿ ಹೇಳಿದ್ದಾರೆ ವೇಗದ ಸ್ಪರ್ಧೆಯಲ್ಲಿ ಗೆದ್ರೆ ವೇಗದ ಸ್ಪರ್ಧೆಯಲ್ಲಿ ಮನೋಭಿಮಾನಿ ಗರುಡ ಶೇಷ ರುದ್ರ ಇವರೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ, ಗರುಡನನ್ನೇ ಮೀರಿಸಿಬಿಟ್ರು. ಮನಸ್ಸಿನ ವೇಗ ನೀವು ಅರ್ಥ ಮಾಡ್ಕೊಳ್ಳಿ ಸರ್, ಮನಸ್ಸಿನ ವೇಗ ಸಿಕ್ಕಾಪಡೆದರು. ಮನೋಜವಜಿತ್ ಪವನ ಹೆಸವು ಪ್ರಾಣದೇವರಾಗಲ್ಲ, ವೇಗದ ಸ್ಪರ್ಧೆಯಲ್ಲಿ ಗೆದ್ರಂದ್ರೆ ಏನ್ರಿ, ಈ ಬ್ರಹ್ಮಚಾರಿಗಳೆಲ್ಲ ಗುರುಕುಲದಿಂದ ಬ್ರಹ್ಮಚಾರಿಗಳು ವೇಗದ ಸ್ಪರ್ಧೆಯಲ್ಲಿ ಗೆದ್ಬಿಟ್ರಂತೆ, ಅದೇನು ಮನೋಜವಜಿತ್ ಪವನ ಹೆಸವು, ಮನಸ್ಸಿನ ವೇಗವನ್ನು ಗೆದ್ದಿರ್ತಕ್ಕಂತಹ ಮುಖ್ಯ ಪ್ರಾಣ ಇವನಿಗೆ, ಈ ಜುಜ್ಬಿ ಈ ಸಂಗಡಿಗರು ಸಹಪಾಠಿಗಳ ವೇಗವನ್ನು ಗೆದ್ದದ್ದಂದ್ರೆ ಏನು, ಅದೇನು ಅಲ್ಲ. ಅದಕ್ಕೆ ರಭಸವಾಗಿ ಪ್ರಾಣದೇವರು ಬಹಳಷ್ಟು ಗಮಕ್ಕ ಹೋಗಿಬಿಡ್ತಾರೆ, ಬಹಳ ವೇಗ ಅಂತೆ ಪ್ರಾಣದೇವರು, ವೇಗವಾಗಿ ಹೋಗಿ ಜೀವೋತ್ತಮತ್ವವನ್ನು ಸ್ಪಷ್ಟಪಡಿಸಿದವರು. ಅಂತಹ ಪವನ, ಪರಮಾತ್ಮನಿಗೆ ಪವನ ಅಂತ ಹೆಸರು. ಪವನ ಅಂದರೆ ಏನ್ರಿ,
ಅಸ್ಮನ್ ಪವನ ಪಾವಯತೀತಿ ಪವನ ಅಲ್ವಾ. ಒಳ್ಳೆ ಅರ್ಥ ಇದೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಪವನ ಪಾಲಕೈ ವನನೀಯತ್ವಾತ್ ಪವನ, ಯಾರು ಪಾಲಕರು ಅವರಿಂದಾಗಿ ವನನೀಯ ಸೇವ್ಯನಾಗ್ತಾರೆ. ಜಗತ್ತಿನ ಪಾಲಕರಂತೂ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ದೇವ್ರ ಪೂಜೆ ಮಾಡ್ತಾರೆ. ಯಾರು ಜಗತ್ತಿನ ಪಾಲಕರು ಅಂತ ತತ್ವಾಭಿಮಾನಿ ದೇವತೆಗಳಿದ್ದಾರೆ ಅಥವಾ ರಾಜರಿದ್ದಾರೆ ಇವರೆಲ್ಲರೂ ಕೂಡ ಆ ಜಗತ್ತಿನ ಪಾಲಕತ್ವ ಎಂಬುದು ಅವರಿಗೆ ಅದು ಯಶಸ್ವಿ ಆಗಬೇಕಾದ್ರೆ ಎಲ್ಲವರು ಕೂಡ ಈ ಪರಮಾತ್ಮನನ್ನು ಸೇವಿಸ್ತಾರೆ. ವನ ಸಂಭಕ್ತವು ಪಾವಕೈ ಪವನ, ವನ ಅಂದರೆ ಸಂಭಕ್ತವು ಭಜನೀಯ, ಪಾಲಕರಿಂದ ಭಜನೀಯನಾಗಿದ್ದಾರೆ. ದೊಡ್ಡ ದೊಡ್ಡ ಜಗತ್ತಿನ ಪಾಲಕರಂತೆ ಆಗಿದ್ದಾರೆ ಅವರಿಂದೆಲ್ಲ ಭಗವಂತ ಸೇವೆಯನಾಗಿದ್ದರಿಂದಾಗಿ ವನ ಅಂದರೆ ವನನೀಯ ಸೇವ್ಯ, ಆದ್ರಿಂದಾಗಿ ಅವನಿಗೆ ಪವನ ಅಂತ ಹೇಳಿ ಅಂಥ ಪವನನಾಮಕರಾಗಿ ಆ ಅರ್ಥದಲ್ಲಿ ಪವನನಾಮಕನೇ ಪ್ರಾಣದೇವರಲ್ಲಿ ಇರುವುದರಿಂದಾಗಿ ಅವರು ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ.